ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತ ವೇದಿನೇ ನಮೋ ವೇದಾಂತ ವೇದಿನೇ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ ವೇದಾಂತ ಡಿಂಡಿಮಾಸ್ತತ್ವಂ ಏಕಮುದ್ಘೋಷಯಂತಿ ಯತಿ ಆಸ್ತಾಂ ಪುರಸ್ತಾತ್ತತ್ತೇಜೋ ದಕ್ಷಿಣಾಮೂರ್ತಿ ಸಂಜ್ಞಿತಂ ಈಶಾನ ಸರ್ವವಿದ್ಯಾನಾಂ ಈಶ್ವರಾತ್ಮಾಖಿಲಾತ್ಮನಾಂ ವೇದಾಂತ ಡಿಂಡಿಮವ್ಯಾಖ್ಯಾಂ ಅನುಗೃಹ್ಣಾತು ಶಂಕರ ಶ್ರೀಮಚ್ಛಂಕರ ಭಗವತ್ ಪೂಜ್ಯ ಪಾದ ಮಹಾಸದ್ಗುರುಭ್ಯೋ ನಮಃ ಶ್ರೀ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರು ಪಾದುಕಾಭ್ಯಾಂ ನಮಃ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ ಓಂ ಶಾಂತಿ 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 ಭಗವದ್ಭಕ್ತರು ತತ್ವಜಿಜ್ಞಾಸು ಸಾಧಕರು ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಪರಮ ಭಕ್ತರು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದು ಶೋಭಕ ನಾಮ ಸಂವತ್ಸರದಲ್ಲಿ ದಕ್ಷಿಣಾಯನ ವರ್ಷ ಋತು ಅಧಿಕ ಶ್ರಾವಣ ಮಾಸದಲ್ಲಿ ಚತುರ್ಥಿ ತಿಥಿ ವಾರ ಶುಕ್ರವಾರ ಶ್ರೇಷ್ಠವಾದ ವಾರ ಇಂದಿನ ಸುಪ್ರಭಾತವನ್ನು ಹೇಳುತ್ತಾ ಇಂದಿನ ವೇದಾಂತ ಡಿಂಡಿಮ ಪ್ರಕರಣ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗುರವೇ ಸರ್ವಲೋಕಾನಾಂ ಭಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ. ವೇದಾಂತ ಡಿಂಡಿಮ ಎನ್ನುವ ವೇದಾಂತ ಪ್ರಕರಣ ಗ್ರಂಥ ತತ್ವಜಿಜ್ಞಾಸು ಸಾಧಕರಿಗೆ, ನಿಜವಾದ ಸನ್ಯಾಸಿ ಪುಂಗವರಿಗೆ ಅತ್ಯಂತ ಶ್ರವಣಕ್ಕೆ ಮನನೀಯವಾದ ಅತ್ಯಂತ ಶ್ರೇಷ್ಠವಾಗಿರುವಂತ ವೇದಾಂತ ಪ್ರಕರಣ ಗ್ರಂಥ ವೇದಾಂತ ಡಿಂಡಿಮ. ಇಂದಿನ ಶ್ಲೋಕವನ್ನ ನೋಡೋಣ. 13 ಆಯ್ತಲ್ವೇ. ಅಸತ್ಯ ಸರ್ವ ಸಂಸಾರ ರಸಾಭಾಸಾದಿ ದೋಷಿತ ಉಪೇಕ್ಷ್ಯೋ ಬ್ರಹ್ಮ ವಿಜ್ಞೇಯಂ ಇತಿ ವೇದಾಂತ ಡಿಂಡಿಮಃ. ಬಾಳ ಚೆನ್ನ. ಉಪೇಕ್ಷ್ಯ, ಸಂಸಾರವನ್ನು ಉಪೇಕ್ಷೆ ಮಾಡು, ತಿರಸ್ಕಾರ ಮಾಡು, ಎಷ್ಟು ಬೇಕೋ ಅಷ್ಟಿತ್ಕ, ಊಟ ಬೇಕೋ ತಿನ್ನು, ಸ್ನಾನ ಬೇಕೋ ಮಾಡು, ಅಷ್ಟೇ ಬರ್ತವೆ. ಅದರ ಬಗ್ಗೆ ಹೆಚ್ಚು ಮಾತನಾಡುತ್ತಾ ತಲೆ ಕೆಡಿಸಿಕೊಳ್ಳಬೇಡ ಅಂದ್ರು. ಇವತ್ತು 14ನೇ ಶ್ಲೋಕ ವೇದಾಂತ ಡಿಂಡಿಮ ಗ್ರಂಥದಲ್ಲಿ 14ನೇ ಶ್ಲೋಕವನ್ನ ನೋಡೋಣ. ಶ್ರೀ ನೃಸಿಂಹ ತೀರ್ಥ ಯತಿ ವರೇಣ್ಯ ಉವಾಚ ವೃಥಾ ಕ್ರಿಯಾ ವೃಥಾ ಲಾಪಾನ್ ವೃಥಾ ವಾದಾನ್ ಮನೋರಥಾನ್
त्यक्त्वैकं ब्रह्म विज्ञेयम् इति वेदान्तटिण्डिमः नमो नमः सद्गुरुपादुकाभ्याम् ಎಂದಾ. ಇದನ್ನುಡಿ ಸನ್ಯಾಸಿಗಳಿಗೆ ಹಿತೋಪದೇಶ ಕಿವಿ ಮಾತುಗಳು. ಮತ್ತೊಮ್ಮೆ ಶ್ಲೋಕವನ್ನು ಓದ್ತೇನೆ. ವೃಥಾ ಕ್ರಿಯಾ ವೃಥಾ ಲಾಪಾನ್ ವೃಥಾ ವಾದಾನ್ ಮನೋರಥಾನ್ ತ್ಯಕ್ತ್ವೈಕಂ ಬ್ರಹ್ಮ ವಿಜ್ಞೇಯಂ ಇತಿ ವೇದಾಂತ ಡಿಂಡಿಮಃ. ಓಂ ಶಾಂತಿ ಶಾಂತಿ ಶಾಂತಿ. ಶ್ಲೋಕಕ್ಕೆ ಪದವಿಭಾಗವನ್ನು ಮಾಡಿ, ಪದಚ್ಛೇದವನ್ನು ಮಾಡಿ, ಅನ್ವಯವನ್ನು ಹೇಳಿ, ಅನಂತರ ಭಾವಾರ್ಥವನ್ನು ಹೇಳಿ ತಾತ್ಪರ್ಯ ನೋಡೋಣ. ವೃಥಾ ಕ್ರಿಯಾ, ವಿಸರ್ಗ ಬೇಕು, ವಿಸರ್ಗರೂಪ ಸಂಧಿ. ವೃಥಾ ಲಾಪಾನ್ ವೃಥಾ ವಾದಾನ್ ಮನೋರಥಾನ್ ನಾಲ್ಕು, ತ್ಯಕ್ತ್ವಾ ಐದು, ಏಕಂ ಬ್ರಹ್ಮ ವಿಜ್ಞೇಯಂ ಇತಿ ವೇದಾಂತ ಡಿಂಡಿಮಃ. ಹೀಗೆಂದು ವೇದಾಂತಗಳು ಡಂಗುರ ಸಾರುತ್ತಿವೆ. ಬಾ, ಎಂಥ ಬ್ರಹ್ಮಾನಂದ ವಾಕ್ಯ! ತುಂಬಾ ಸಂತೋಷವಾಗಿದೆ. ಯಾರಾದರೂ ಸನ್ಯಾಸಿಗಳಾಗಬೇಕು ಅಂತ ಇಷ್ಟಪಟ್ರೆ ಪ್ರಾರಂಭದಲ್ಲಿ ಅಂಥವರಿಗೆ ಇಂಥ ವಾಕ್ಯಗಳನ್ನ ಗುರು ಕಾಣಿಕೆಯಾಗಿ ಕೊಡಬೇಕು. ವ್ಯವಹಾರದಲ್ಲಿ ಮುಳುಗಿರುವ ನಿವೃತ್ತಿ ಧರ್ಮ ಪರಾಯಣರಾದ ಸನ್ಯಾಸಿಗಳಿಗೆ, ಗೃಹಸ್ಥರಾದ ಬ್ರಹ್ಮಜ್ಞಾನಿಗಳು ಇಂಥ ಶ್ಲೋಕಗಳನ್ನ ಗುರುಗಳಿಗೆ ಕಾಣಿಕೆಯಾಗಿ ಸಮರ್ಪಣೆ ಮಾಡಬೇಕು. ಹಣ ಕೊಡುವುದು ಬೇಡ, ಹಣ್ ಕೊಡಿ ಪರವಾಗಿಲ್ಲ, ಚಿನ್ನ ಬೆಳ್ಳಿ ಬೇಡ, ಪಂಚಗಳು ಬೇಕಾಗಿಲ್ಲ. ಇದೇ ನಿಜವಾದ ಗುರು ಕಾಣಿಕೆ. ಯಾರಿಗೆ? ಮುಮುಕ್ಷುಗಳಾದ ಸನ್ಯಾಸಿಗಳಿಗೆ. ಯಾರಿಂದ? ಕ್ಷೋತ್ರಿಯರು, ಬ್ರಹ್ಮನಿಷ್ಠರು ಆಗಿರುವಂತಹ ಸದ್ಗೃಹಸ್ಥರಿಂದ. ಬಹಳ ಚೆನ್ನಾಗಿದೆ. ವೃಥಾ ಕ್ರಿಯಾ ವೃಥಾ ಲಾಪಾನ್ ವೃಥಾ ವಾದಾನ್ ಮನೋರಥಾನ್ ತ್ಯಕ್ತ್ವಾ ಏಕಂ ಬ್ರಹ್ಮ ವಿಜ್ಞೇಯಂ ಇತಿ ವೇದಾಂತ ಡಿಂಡಿಮಃ. ದಶಪದಾತ್ಮಕ ಶ್ಲೋಕ, ಹತ್ತು ಪದಗಳಿಂದ ಕೂಡಿರುವ ಪರಮ ಮಂಗಳಕರವಾದ ಶ್ಲೋಕವಿದು. ನನ್ನ ಪರಮ ಪೂಜ್ಯ ಸದ್ಗುರು ವರೇಂದ್ರರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ಮಗು ಪದಚ್ಛೇದ ಮಾಡಪ್ಪ ಅಂದ್ರು. ನಾನು ವೃಥಾ ಕ್ರಿಯಾ ವೃಥಾ ಲಾಪಾನ್ ಮಾಡಿದೆ, ತಪ್ಪು, ಹಾಗೆ ಪಿಂಟ್ ಆಗಿದೆ ಎಂದೆ. ನಾ ಪಿಂಟ್ ಆಗಿರುವುದನ್ನು ಹೇಳ್ತಾ ಇಲ್ಲ, ನೀನು ಸ್ವಬುದ್ಧಿನ್ ಪದಚ್ಛೇದವನ್ನು ಮಾಡು. ವೃಥಾ ಕ್ರಿಯಾ ಅದು ತಪ್ಪು ಅಂದ್ರು ಗುರುಗಳೇ. ತಾವೇ ಪದಚ್ಛೇದ ಮಾಡ್ಬಿಡಿ ಹಿಂದೆ. ಗುರು ಹೇಳಿದ್ರು ವೃಥಾ ಕ್ರಿಯಾ ವಿಸರ್ಗ ಉಂಟು ಅಂದ್ರು. ಸರಿ, ಆಮೇಲೆ ಹೇಳಿದೆ ವೃಥಾ ಕ್ರಿಯಾ ವೃಥಾ ಲಾಪಾನ್ ವೃಥಾ ವಾದಾನ್ ಮನೋರಥಾನ್ ತ್ಯಕ್ವಾ. ಸರಿ, ಇನ್ನೊಂದು ಪ್ರಶ್ನೆ ಮಗ ಹೇಳಿ ಗುರುಗಳೆಂದೆ. ವೃಥಾ ಕ್ರಿಯಾ ಎನ್ನುವಂತಹದ್ದು ಯಾವ ವಿಭಕ್ತಿ? ಪ್ರಥಮ ವಿಭಕ್ತಿ ಬಹುವಚನ ಅಲ್ಲ. ಏಕೆ? ಕ್ರಿಯಾ ಕ್ರಿಯೆ ಕ್ರಿಯಾ ಪ್ರಥಮ ವಿಭಕ್ತಿ ಬಹುವಚನ ಇದೆಯಲ್ಲ ಅಂದೆ. ಪ್ರಥಮ ವಿಭಕ್ತಿ ಎಲ್ಲ ತಪ್ಪು ಅಂದ್ರು. ಆಮೇಲೆ ದ್ವಿತೀಯ ವಿಭಕ್ತಿ ಹಿಂದೆ ಸರಿ ಅಂದ್ರು. ಯಾಕೆ ಹೇಳಿದೆ ಅಂದ್ರು? ಎರಡನೇ ರೂಪ ಅದಕ್ಕೆ ಕ್ರಿಯಾ ಎನ್ನುವುದಕ್ಕೆ ಪ್ರಥಮ ವಿಭಕ್ತಿ ಬಹುವಚನದಲ್ಲಿ ಒಂದು ರೂಪ, ದ್ವಿತೀಯ ಬಹುವಚನ ಮತ್ತೊಂದು ರೂಪವಾದ್ದರಿಂದ ವೃಥಾ ಕ್ರಿಯಾ ಎನ್ನುವಂತಹದ್ದು ದ್ವಿತೀಯ ವಿಭಕ್ತಿ ಅಂತ ಹೇಳಿದೆ. ಸರಿ, ಆದರೆ ತಪ್ಪು. ಏನಿದು ಸರಿ ಆದರೆ ತಪ್ಪು? ವೃಥಾ ಕ್ರಿಯಾ ಎನ್ನುವಂತಹದ್ದು ದ್ವಿತೀಯ ಬಹುವಚನ ಸರಿ, ಆದರೆ ನಿನ್ನ ಆರ್ಗ್ಯುಮೆಂಟ್ ತಪ್ಪು ಅಂದ್ಬಿಟ್ರು. ನಾನೇ ಹೇಳಿದೆ ಪ್ರಥಮ ವಿಭಕ್ತಿ ಬಹುವಚನದಲ್ಲಿಯೂ ದ್ವಿತೀಯ ವಿಭಕ್ತಿ ಬಹುವಚನದಲ್ಲಿಯೂ
ಕ್ರಿಯಾಹಾಂತ ರೂಪ ಬರುತ್ತೆ. ಸರಿ, ಆ ಯುಕ್ತಿ ತಪ್ಪು ಅಂದ್ಬಿಟ್ರು. ನೀನ್ ಹೇಳಿದ್ದ ಸರಿ, ಆದರೆ ಹಾಗೆ ಯುಕ್ತಿನ್ ಹೇಳಿದ್ದ ತಪ್ಪು. ಹ್ಯಾಗ ಹೇಳ್ಬೇಕು ಗೊತ್ತಾ? ತತ್ವ ಅಂತಿದೆ. ತತ್ವ ಅಂದ್ರೇನು? ಬಿಟ್ಟು. ಬಿಟ್ಟು ಎನ್ನುವಂತಹ ಕ್ರಿಯಾಪದ ಸಕರ್ಮಕ ಕ್ರಿಯಾಪದವಾದ್ದರಿಂದ ಏನನ್ನು ಬಿಟ್ಟು ಪ್ರಶ್ನೆ ಮಾಡುತ್ತೆ. ಅದು ಉತ್ತರವೇನು? ವೃತ ಕ್ರಿಯಾ ತ್ಯಕ್ತ. ವೃತ ಕ್ರಿಯಾ, ವ್ಯರ್ಥವಾಗಿರುವಂತಹ ಕ್ರಿಯೆಗಳನ್ನ ಬಿಟ್ಟು ತನ್ವಯ ಅಂತ ಹೇಳಿದ್ರು. ಯಾವುದೋ ಜನ್ಮದಲ್ಲಿ ಆ ಗುರುಗಳನ್ನ ಸ್ಮರಣೆ ಮಾಡ್ಕೋತಾ ಇದ್ರೆ ಬ್ರಹ್ಮಾನಂದವಾಗುತ್ತೆ, ನಮಗೆ ತುಂಬಾ ಸಂತೋಷವಾಗುತ್ತೆ. ಸರಿ, ಅನ್ವಯ ಹೇಳ್ತೀನಿ ಈಗ. ವೃಥಾ ಕ್ರಿಯಾ ದ್ವಿತೀಯ ಬಹುವಚನ ವೃಥಾ ಲಾಪಾನ್, ದ್ವಿತೀಯ ಬಹುವಚನ ವೃಥಾ ವಾದಾನ್, ದ್ವಿತೀಯ ವಿಭಕ್ತಿ ಬಹುವಚನ ಮನೋರಥಾನ್. ನಾಲ್ಕು ತತ್ವ ಜಿಜ್ಞಾಸುಗಳಾದ ಸನ್ಯಾಸಿಗಳಿಗೆ ತ್ಯಾಜ್ಯ ವರ್ಜ್ಯವಾದದ್ದು ಬಿಟ್ಬಿಡ್ತಾರೆ. ನಾಲ್ಕು ಸಮಾಸ ಬೇಡ ನಿನಗೆ. ಯಾವ್ಯಾವುದು? ವೃಥಾ ಕ್ರಿಯಾ, ವ್ಯರ್ಥವಾದ ಕ್ರಿಯೆಗಳು, ಬಡ್ಡಿ ವ್ಯವಹಾರ ಮಾಡುವಂತಹದ್ದು, ಅಥವಾ ಜಮೀನು ಹೋಗಿ ಜಮೀನಿನಲ್ಲಿ ಭತ್ತ ಬಿತ್ತೋದು, ರಾಗಿ ಬಿತ್ತೋದು ಬೇಡ. ಎಲ್ಲವೂ ವ್ಯರ್ಥವಾದಂತಹ ಕ್ರಿಯೆ. ಸಾಮಾನ್ಯ ಲೌಕಿಕ ಜನಗಳ ಜೊತೆಯಲ್ಲಿ ಚಕ್ಕಂದ ಹೊಡ್ಕೊಂಡು ತಮಾಷೆ ಮಾಡ್ಕೊಂಡಿರೋದು ಬೇಡ. ಯಾವ ಕ್ರಿಯೆಗಳು ವ್ಯರ್ಥವೋ, ವೃಥಾ ಕ್ರಿಯಾ ವೃಥಾಶ್ಚ ತಾಹಾ ಕ್ರಿಯಾಶ್ಚ. ವೃಥಾ ಕ್ರಿಯಾ, ವೃಥಾ ಶಬ್ದ ಅವ್ಯಯ. ವೃಥಾ ಕ್ರಿಯಾ, ವೃಥಾ ಕ್ರಿಯಾ ಯಾವ ಕರ್ಮಗಳನ್ನು ಮಾಡುವುದರಿಂದ ಆತ್ಮಜ್ಞಾನ ಪ್ರಾಪ್ತಿಗೆ ಸಹಾಯಕವಲ್ಲವೋ, ಅಲ್ಲ ಅಡ್ಡಿಯಾಗುತ್ತವೆಯೋ ಅಂತ ಎಲ್ಲ ಕೆಲಸಗಳನ್ನು ಬಿಟ್ಬಿಡು. ಶ್ರೀರಾಮ್ ಜೈರಾಮ್ ಜಿ, ಚಿನ್ನ ಬೆಳ್ಳಿ ಹಾಕೊಳ್ಳುವ ಪ್ರಯತ್ನ ಮಾಡುವಂತಹದ್ದು ಚಿನ್ನದ ಕಿರೀಟ ಯಾಕವಿಲ್ಲ? ಯಾವ ಕ್ರಿಯೆಗಳಿಂದ ಆತ್ಮಜ್ಞಾನ ಪ್ರಾಪ್ತಿಗೆ ಅನುಕೂಲವಿಲ್ಲವೋ ಅಂತ ಎಲ್ಲಾ ಕ್ರಿಯೆಗಳಿಗೂ ಹೆಸರು ವೃಥಾ ಕ್ರಿಯಾ. ವ್ಯರ್ಥವಾಗಿರುವಂತಹ ಕ್ರಿಯೆಗಳು ನೋಡಿ, ಇದು ವಾಚಿಕ ಕ್ರಿಯಾ, ಮಾನಸಿಕ ಕ್ರಿಯಾ, ಐಂದ್ರಿಯಕ ಕ್ರಿಯಾ. ಮನಸ್ಸಿನಿಂದ ಯಾವ ಸರ್ಕಾರ ಬರಬಹುದು, ಅಥವಾ ಗ್ಯಾರಂಟಿ ಎಷ್ಟು ಜನ ಕೊಟ್ಟಿರ್ಬಹುದು, ಕರ್ನಾಟಕದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, ಏನ್ ಬರಬಹುದು ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾನೆ. ಯಾಕಪ್ಪ ಅದು ಬೇಡ. ವೃಥ, ವ್ಯರ್ಥವಾಗಿರುವಂತ ಎಲ್ಲ ಕರ್ಮಗಳನ್ನು ಬಿಟ್ಟು ಬೇಡ. ನೀ ಸನ್ಯಾಸಿ, ಎಲ್ಲವನ್ನು ಬಿಟ್ಟು ಆತ್ಮಜ್ಞಾನ ಪ್ರಾಪ್ತಿಗಾಗಿ ಹೊರಟಿರುವಂತ ತಪಸ್ಸಿ ನೀನು, ಮಹಾತ್ಮ ನೀನು. ಅವರೇ ಬರೀ ವಿಚಾರ, ಆ ಕರ್ಮ ಈ ಕರ್ಮ ನನಗೆ ಬೇಡ. ಒಟ್ಟಿನಲ್ಲಿ ವೃಥಾ ಕ್ರಿಯಾ ತ್ಯಕ್ತ್ವ, ವ್ಯರ್ಥವಾದಂತ ಕ್ರಿಯೆಗಳನ್ನ ಬಿಟ್ಟು ಬಿಡು. ಯಾಕೆ? ಸುಮ್ಮನೆ ತೊಂದರೆ ಅದರಿಂದ. ಎಲ್ಲರಿಗೂ ಒಳ್ಳೇದಾಗಲಿ, ಜಗತ್ತಿಗೆ ಕಲ್ಯಾಣವಾಗಲಿ, ಪ್ರಪಂಚಕ್ಕೆ ಒಳ್ಳೇದಾಗಲಿ, ಮಾನವರಿಗೆ ಕಲ್ಯಾಣವಾಗಲಿ ಅಂತ ಹೇಳಿದ್ರು ಸಾಕ್ಯ ಬರ್ತು. ಅದನ್ನ ಪ್ರವೇಶ ಮಾಡಿ ಅದರಲ್ಲಿ ಕೆಲಸಕ್ಕೆ ಬಾರದೇ ಇರುವಂತಹ ಕರ್ಮಗಳನ್ನ ಮಾಡುವುದಕ್ಕೋಗಬಾರದು. ಸ್ಪೆಷಲ್ ತರಕಾರಿ ತರೋದು, ತರಕಾರಿ ತೊಳೆಯೋದು, ಹೆಚ್ಚೋದು, ಅಡಿಗೆ ಮಾಡೋದು, ಎಲ್ಲವೂ ಕ್ಲೇಶ. ಈ ಪ್ರಪಂಚದಲ್ಲಿ ಯಾವುದೇ ಕರ್ಮ ಮಾಡಬೇಕು ಅಂತ ಹೋದ್ರೆ ಗಪ್ಪ ಅಂತ ಹಿಡ್ಕೊಳ್ಳುತ್ತೆ. ಮೊಸಳೆ ಬೇಡ, ಮೊಸಳೆ ಬಾಯಿಗೆ ಸಿಕ್ಕಾಕಿಕೊಳ್ಳಬೇಡ. ಬ್ರಹ್ಮಜ್ಞಾನ ಪ್ರಾಪ್ತಿಯಾಗುವವರೆಗೂ ಕೂಡ ಧೈರ್ಯವಾಗಿ ವೇದಾಂತಿ ವಿಚಾರವನ್ನೇ ಮಾಡ್ತಾ ಇದ್ದಪ್ಪ ಕಂದ. ವೃಥಾ ಕ್ರಿಯಾ, ಇದಕ್ಕೆ ಬೇರೆ ಹೇಳ್ಬೇಕಾದ್ರೆ ವೃಥಾ ಕರ್ಮಾಣಿ, ವ್ಯರ್ಥವಾಗಿರುವಂತಹ ಕರ್ಮಗಳನ್ನ ತ್ಯಕ್ತ್ವ ಬಿಟ್ಟು ಬಿಡು. ಇವತ್ತೇ ಸಂಕಲ್ಪ ಮಾಡ್ಕೊಂಡ್ಬಿಡೋಣ. ಯಾರು ನಿಜವಾದ ಸನ್ಯಾಸಿಗಳು, ನಿಜವಾದ ಮುಮುಕ್ಷುಗಳು, ನಮಗೆ ಯಾಕೆ ಇನ್ನೊಬ್ಬರ ವಿಚಾರ ಕ್ರಿಯಾ ಯಾಕೆ? ಅವರು ಅಮೆರಿಕಾಗ ಹೋಗಿ ಬಂದಂತೆ, ಏನೋ ಮಾಡ್ಕೊಂಡ್ ಬಂದಂತೆ, ಸಂತೋಷ. ನನಗೆ ಬೇಕಾಗಿಲ್ಲ, ನನಗೆ ಬೇಕ ಏನು ಬೇಡ. ನಾನು ಒಂದೇ ಒಂದು ಬೇಕಾದದ್ದು ಮೋಕ್ಷ ಪ್ರಾಪ್ತಿ,
ಆತ್ಮಜ್ಞಾನ ಅಂತ ಮತ್ತೊಂದು ವ್ಯರ್ಥವಾದ ಎಲ್ಲ ಕರ್ಮಗಳನ್ನು ಕ್ರಿಯೆಗಳನ್ನು ಬಿದ್ದು ಬೇಡ. ಅದೇ ಸಮಯದಲ್ಲಿ ವೇದಾಂತ ಗ್ರಂಥವನ್ನು ಓದಪ್ಪ ಚಿನ್ನು. ಎಷ್ಟಿದೆ ವೇದಾಂತ ಗ್ರಂಥಗಳು, ಬಾ ಸುಬ್ರಾಜ ಶರ್ಮಾಜಿಯವರೇ, ವೇದಾಂತ ಸಂವತ್ಸರ, ಗೀತಾ ಸಂವತ್ಸರ, ಸೂತ್ರ ಭಾಷ ಸಂವತ್ಸರ, ಸುರೇಶ್ವರ ಸಂವತ್ಸರ, ಎಷ್ಟಿದೆ ಸಾಕು, ದಿನ ಓದ್ತಾ ಬನ್ನಿ. ಅದೇ ಸಮಯವನ್ನ ವೇದಾಂತಕ್ಕೆ ವಿನಿಯೋಗ ಮಾಡು. ಯಾವ್ಯಾವುದೋ ಕೆಲಸಕ್ಕೆ ಬಾರದೇ ಇರುವಂತಹ ಕರ್ಮಗಳನ್ನ ಪೂರ್ಣವಾಗಿ ಬಿಟ್ಟು ಬಿಡು. ಒಂದು. ಎರಡನೇದು ವೃಥಾಲಾಪಾನ್, ವೃಥ ಆಲಾಪಾನ್, ವೃಥ ಶಬ್ದ ದೀರ್ಘ, ಇದು ಅವ್ಯಯವಾದ್ದರಿಂದ ವೃಥ ವೃಥೇ ವೃಥಾಹ ಬೇಡ. ಮಹಾಪ್ರಾಣ ವೃಥಾಭೂತಾ ಆಲಾಪಾ ವೃಥಾಲಾಪಾ ತಾನ್, ವ್ಯರ್ಥವಾಗಿರುವಂತಹ ಮಾತುಗಳನ್ನ ಬಿಟ್ಟು ಬಿಡು. ಕಾಣ್ ಹೇಳ್ದೆ ಯಾರಿಗೆ ಬೇಕು, ಹತ್ತು ಜನ ಸನ್ಯಾಸಿಗಳು ಸೇರಿದಾಗ ಆ ಮಠ ಹೇಗೆ, ಈ ಮಠ ಹೇಗಿದೆಯಪ್ಪ, ಯಾರಿಗೆ ಬೇಕ್ರಿ. ಅಮೆರಿಕಾದಲ್ಲಿ ಈಗ ದುಡ್ಡಿನ ಪರಿಸ್ಥಿತಿ ಹೇಗಿದೆ, ಇಂಡಿಯಾದಲ್ಲಿ ಹೇಗಿದೆ, ಚಿನ್ನದ ರೇಟ್ ಏನಿದೆ, ಈ ಮಾತುಗಳನ್ನ ಆಡಬೇಡ ಬೇಡ. ಮಾತು ಮನಸ್ಸನ್ನು ಕೆಡಿಸುತ್ತೆ. ಒಂದ್ ಗಾದೆ ಇಲ್ಲ, ತೂತು ಒಲೆ ಕೆಡಿಸ್ತು ಮಾತು ಮನೆ ಕೆಡಿಸ್ತು ಅಂತ. ಮಾತಿದೆಯಲ್ಲ ಬಹಳ ಮೃದುವಾಗಿರ್ಬೇಕು. ಮೃದುವಲ್ಲ, ವ್ಯವಹಾರದ ಮಾತುಗಳೇ ಬೇಡ. ಪಾಲಿಟಿಕ್ಸ್ ಬೇಡ, ಚಿನ್ನ ಬೆಳ್ಳಿ ಬೇಡ, ಸೈಟು ಹಣಕಾಸು ಬಡ್ಡಿ ಯಾವುದು ಬೇಡ, ಅವೆಲ್ಲವೂ ಕೂಡ ವ್ಯರ್ಥವಾದ ಮಾತುಗಳು. ಮಾತನಾಡಿದರೆ ವೇದಾಂತದ ಮಾತಾಡು. ಗೌಡಪಾದಾಚಾರ್ಯರು, ಶಂಕರಾಚಾರ್ಯರು, ಸುರೇಶ್ವರಾಚಾರ್ಯರು, ಸಚ್ಚಿದಾನಂದೇಂದ್ರ ಸರಸ್ವತಿ ಮಹಾತ್ಮರು, ಭಗವಾನ್ ರಮಣ ಮಹರ್ಷಿಗಳು, ಹೀಗೆ ಜ್ಞಾನಿಗಳ ಮಾತನ್ನ ಕೇಳ್ತಾ ಇದಪ್ಪ. ಅದನ್ನ ಬಿಟ್ಬಿಟ್ಟು ವೃಥಾಲಾಪಾನ್, ಅದೇನು ಭಗವಂತನ ಮಾಯೆ, ನಾಲ್ಕು ಜನ ಸೇರಿಬಿಟ್ರೆ ಮತ್ತೊಬ್ಬನ ವಿಚಾರ, ಇಲ್ಲ ದೂರದಲ್ಲಿರ್ತಾನೋ, ಬಾಂಬೆಯಲ್ಲಿರ್ತಾನೆ, ಅಮೆರಿಕಾದಲ್ಲಿರ್ತಾನೆ, ವೈಕುಂಠದಲ್ಲಿರ್ತಾನೆ, ಅವನ ವಿಷಯ ತಗೊಂಡು ಚರ್ಚೆ. ಒಳ್ಳೆಯವನೋ ಕೆಟ್ಟವನೋ, ಶ್ರೀಮಂತನೋ ಬಡವನೋ, ನಮ್ಗೆ ಯಾಕಪ್ಪ ಅದು, ನನಗಂತೂ ಬೇಡ. ಒಂದನೇದು ವೃಥಾ ಕ್ರಿಯಾ, ವ್ಯರ್ಥವಾದ ಯಾವ ಕ್ರಿಯೆಗಳನ್ನು ಮಾಡಬೇಡ. ವೃಥಾಲಾಪಾನ್, ಆತ್ಮಜ್ಞಾನ ಪ್ರಾಪ್ತಿಗೆ ಸಹಾಯಕವಲ್ಲದ ವ್ಯರ್ಥವಾದ ಮಾತುಗಳನ್ನ ಹರಟೆಗಳನ್ನು ಮಾಡಬೇಡ. ಅದಕ್ಕೆ ಹೆಸರು ಸೋಮಾರಿ ಕಟ್ಟೆ. ಬೆಂಗಳೂರಿನಲ್ಲಿ ಗೊತ್ತಿಲ್ಲ ನನ್ಗೆ ಸೋಮಾರಿ ಕಟ್ಟೆ ಅಂತ. ಸಾಯಂಕಾಲವಾಗ್ಬಿಟ್ರೆ ಸಂಧ್ಯಾಕಾಲ 5 ಗಂಟೆಯಿಂದ 7 ಗಂಟೆವರೆಗೆ ಸಂಧ್ಯಾ ವಂದನೆ ಇಲ್ಲ, ವೇದಾಂತ ವಿಚಾರ ಇಲ್ಲ. 4 ಜನ 10 ಜನ ವೃದ್ಧರು ಕೂತ್ಕೊಂಡು ನಮ್ಮ ಯಾರಪ್ಪ ಮೋದಿಯವರು ಹೇಗೆ, ಅಮೆರಿಕ ಪ್ರೆಸಿಡೆಂಟ್ ಹೇಗೆ, ರಷ್ಯಾ ಯುದ್ಧ ಹೇಗೆ, ನಮ್ಮ ಕರ್ನಾಟಕದ ಮಂತ್ರಿಗಳು ಹೇಗೆ, ಈ ವಿಷಯ ಮಾಡ್ತಾ ಹಾಕಿದ್ರೆ ಏನ್ ಪ್ರಯೋಜನವಾಯ್ತ್ರಿ. ಎಷ್ಟೇ ನಂಬರ್ ಕೊಡಿ, ನಂಬರ್ ಕೊಡ್ತಾರೆ ಮಿನಿಸ್ಟರ್ಸ್ಗೆ, ಅವರಿಗೆ 10 ನಂಬರ್, ಇವರಿಗೆ 25 ನಂಬರ್, ಇವರಿಗೆ 98 ನಂಬರ್, ಇವರಿಗೆ 100 ನಂಬರ್. ಸಂತೋಷ, ನಮ್ಗೇನ್ ಪ್ರಯೋಜನ. ಎಲ್ಲವೂ ಕೂಡ ಕಂಠಕ್ಕೆ ಆಯಾಸ, ಮನಸ್ಸನ್ನ ಕೆರೆಸ್ಬಿಡುತ್ತೆ. ಮಾತಿದೆಯಲ್ಲ ಬಹಳ ಮುಖ್ಯ. ಮಾತುಗಳಿಂದ ಮನುಷ್ಯನ ಯೋಗ್ಯತೆ ಅರ್ಥವಾಗ, ಕೆಟ್ಟ ಮಾತನ್ನಾಡಬೇಡ, ದುಷ್ಟ ಮಾತನ್ನಾಡಬೇಡ, ನಿಂದಾತ್ಮಕವಾದಂತಹ ಮಾತನ್ನು ಆಡಬೇಡ, ಗುರುನಿಂದ ರೂಪವಾಗಿರುವ ಮಾತುಗಳನ್ನಂತೂ ಆಡಬೇಡ ಮತ್ತು ಕೇಳಬೇಡ. ಇದು ಸನ್ಯಾಸಿ ಪೊಂಗವರಿಗೆ, ನಿವೃತ್ತ ಧರ್ಮ ಪರಾಯಣರಾದ ಮುಮುಕ್ಷು ಜನಗಳಿಗೆ ಅತ್ಯಂತ ಪ್ರಿಯವಾಗಿರುವ ಹಿತೋಪದೇಶ. ಸ್ವಲಭ ಪುರುಷಾರಾಜನ್ ಸತತಂ ಪ್ರಿಯವಾದಿನ ಅಪ್ರಿಯಸ್ಯ ಚುಪಥ್ಯಸ್ಯ ವಕ್ತ ಶ್ರೋತಾಚ ದುರ್ಲಭ. ರಾವಣೇಶ್ವರನಿಗೆ ಅವನ ಸೋದರ ಮಾವ ಆರೀಚ ಹೇಳಿದ ಮಾತು,
ವಾಲ್ಮೀಕಿ ರಾಮಾಯಣದಿಂದ ವಾಲ್ಮೀಕಿ ರಾಮಾಯಣದಲ್ಲಿ ಬರುವಂತಹ ಒಂದು ಮಾತಿದು. ರಾವಣೇಶ್ವರ ಮಾರೀಚನ ಹತ್ತಿ ಬರ್ತಾನೆ. ಯಾವಾಗ ರಾತ್ರಿ 2 ಗಂಟೆ ಬಂದ್ಬಿಟ್ಟ. ಬಾಗ್ಲು ಬಾಗ್ಲು ಅಂದ ಮಾರೀಚ ಮಲಿಕೊಂಡಿದ್ದ. ಯಾರು ಅಂದ? ನಾನು ರಾವಣೇಶ್ವರ ಅನ್ನ. ರಾವಣನೇ ಬಾಗಿಲು ತೆಗೆದ, ನೋಡ್ತಾನೆ ರಾವಣೇಶ್ವರ ದಶಮುಖ ವಿಂಶತಿ ಭುಜ ಬಂದ್ಬಿಟ್ಟಿದ್ದಾನೆ. ಅಯ್ಯಪ್ಪ, ಮಹಾಪ್ರಭುಗಳು ಬಹಳ ದೊಡ್ಡ ಬರ್ತಾವು, ನಮ್ಮನೆ ಹತ್ತಿಗೆ ಬಂದ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ನಿನ್ನಿಂದ ನನ್ನೊಂದು ಕೆಲಸವಾಗ್ಬೇಕಾಗಿದೆ ಎಂದ. ಯಾರು? ರಾವಣೇಶ್ವರ. ಏನ್ ಸ್ವಾಮಿ? ಯಾರಿಗೆ? ಸಾಮಾನ್ಯನಾದ ಮಾರೀಚನಿಗೆ. ಸ್ವಾಮಿ, ನನ್ನಿಂದ ಮಹಾಪ್ರಭುಗಳಾದ ತಮಗೆ ಕೆಲಸವೇ, ಸಂತೋಷ ಮಾಡ್ತೇನೆ ಇಂದ. ಏನ್ ಹೇಳಿದ್ರು ಮಾಡ್ತೇನೆ? ಮಾಡ್ತೀಯ? ಖಂಡಿತ ಮಾಡ್ತೇನೆ. ಹಾಗಾದರೆ ರಾಮ ಸೀತಾ ಲಕ್ಷ್ಮಣ ಪಂಚವಟಿಯಲ್ಲಿದ್ದಾರೆ, ಅಲ್ಲಿ ಹೋಗ್ಬಿಟ್ಟು ರಾಮ ಲಕ್ಷ್ಮಣರು ಇಲ್ಲದೆ ಇರುವಂತಹ ಸಮಯವನ್ನ ಕಾದ್ಕೊಂಡು ಸೀತಾದೇವಿಯ ಮುಂದೆ ಚಿನ್ನದ ಜಿಂಕೆ ರೂಪದಿಂದ ಹೋಗಿ ಕಾಣಿಸ್ಕೋಬೇಕು ಅಂದ. ಈ ಮಾತನ್ನು ಹೇಳೋಣ ಮಾರೀಚ. ಅಬ್ಬಾ, ರಾವಣ ಬೇಡ, ಖಂಡಿತ ಬೇಡ, ರಾಮನ ಸಹವಾಸ ಬೇಡ ಅಂದ. ಆಯ್, ನಾನು ಹೇಳ್ತಾ ಇದ್ದೀನಿ, ನನ್ನ ಮಾತಿನಂತೆ ಹೋಗ್ತೀಯೋ ಕತ್ತರ್ ಸಾಕೋಣ ಅಂದ. ಏನ್ ಸ್ವಾಮಿ, ರಾಜ ಎಂತ ದುಷ್ಟ ಬುದ್ಧಿ ನೋಡಿ, ಸೀತಾದೇವಿಯನ್ನ ಮೋಸದಿಂದ ಕದ್ಕೊಂಡು ಬಂದು ಮದುವೆ ಮಾಡ್ಕೊಳ್ಬೇಕು ಅನ್ನುವಂತ ಪ್ರೇಮೆ. ಆಗ ಮಾರೀಚ ಹೇಳ್ತಾನೆ, ರಾವಣ ಬೇಡ ಬೇಡ, ಖಂಡಿತ ಬೇಡ. ರಾಮನ ತಂಟೆಗೆ ಹೋದ್ರೆ ವಂಶವೇ ನಿರ್ವಂಶವಾಗಿಬಿಡುತ್ತೆ. ಹುಷಾರಂದ, ಐ ಡೋಂಟ್ ಕೇರ್, ನನ್ ಪೌರುಷ ಗೊತ್ತಿಲ್ಲ ನಿನಗೆ, ಸೈನ್ಯ ಬಲ ಗೊತ್ತಿಲ್ಲ, ಹೋಗ್ತೀವಿಲ್ವ ಅಂದ. ಮಾರೀಚ ಹೇಳ್ದ, ಆಯ್ತಪ್ಪ, ಮಹಾಪ್ರಭುಗಳ ಆಜ್ಞೆ ಹೊರಟಿದ್ದೆ, ಒಂದು ಮಾತು ಜಾಪ್ ಕೇಳ್ಕೊಂಡ್ಬಿಟ್ಟ ಬಾ. ಇದನ್ನೆಲ್ಲ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಸ್ವಾಮಿಗಳವರು ನನಗೆ ಪಾಠ ಮಾಡುವಾಗ ವಾಕ್ ಮಾಡಿಸುವ ಹೇಳ್ತಾ ಇದ್ದಂತ ಒಂದು ಶ್ಲೋಕ ಜ್ಞಾಪಕ ಬಂದ್ಬಿಡ್ತು. ದಿಢೀರ ಜ್ಞಾಪಕ ಬಂತು ಇವಾಗ, ಹಿಂದ್ ಗೊತ್ತಿಲ್ಲ ಮುಂದ್ ಗೊತ್ತಿಲ್ಲ, ಶ್ಲೋಕ ಬಂತು ಹೇಳ್ತಾರೆ, ಜ್ಞಾಪಕ ಇಟ್ಟು. ಮಾರೀಚನು ಸೀತಾದೇವಿಯ ಮುಂದೆ ರಾವಣನ ಅಪ್ಪಣೆಯಂತೆ ಚಿನ್ನದ ಜಿಂಕೆ ರೂಪವನ್ನ ತಾಳುವುದಕ್ಕೆ ಹೊರಡುವುದಕ್ಕಿಂತ ಮುಂಚೆ ರಾವಣೇಶ್ವರನಿಗೆ ಹೇಳಿದಂತ ಒಂದು ಸಂದೇಶ. ಶ್ಲೋಕ ಮತ್ತೊಮ್ಮೆ ಹೇಳ್ತೇನೆ. ಸುಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನ ಅಪ್ರಿಯಸ್ಯ ಚುಪಚ್ಛಸ್ಯ ವಕ್ತ ಶ್ರೋತಾ ಚ ದುರ್ಲಭ. ಹೇ ರಾಜನ್, ಮಹಾಪ್ರಭುವಾದ ರಾವಣೇಶ್ವರನೇ, ಸಂತೋಷ, ನಿನ್ನ ಮಾತಿನಂತೆ ನಾನು ಸೀತಾದೇವಿಯ ಮುಂದೆ ಹೋಗ್ಬಿಟ್ಟು ಚಿನ್ನದ ಜಿಂಕೆಯ ರೂಪದಿಂದ ತೋರ್ಕೊಳ್ತೇನೆ. ಆದರೆ ಒಂದು ಮಾತು ಜ್ಞಾಪಕ ಇಟ್ಕ, ಸಾಯುವುದಂತೂ ಖಂಡಿತ, ನಾನು ಸಾಯ್ತೀನಿ, ಆದರೆ ಒಂದ್ ಮಾತು ಜ್ಞಾಪಕ ಇಟ್ಕೊಂಡ್ಬಿಟ್ಟ. ಸ್ವರಭ ಪುರುಷ ರಾಜನ್, ಎಲಿ ರಾಜನೇ, ರಾವಣೇಶ್ವರನೇ, ಈ ಪ್ರಪಂಚದಲ್ಲಿ ಪ್ರಿಯವಾದ ಮಾತುಗಳನ್ನ ಆಡುತ್ತಾ ಹೊಗಳುತ್ತಾ ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳುವಂತ ಜನ ತುಂಬಾ ಇದ್ದಾರೆ. ರಾವಣೇಶ್ವರ ಹೇಳ, ನನ್ ಕ್ಯಾಬಿನೆಟ್ ನಲ್ಲಿ ಚರ್ಚೆ ಮಾಡಿದ್ದೇನೆ, ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ರಾವಣೇಶ್ವರನ ಕ್ಯಾಬಿನೆಟ್ ನಲ್ಲಿದ್ದಂತ ಮಂತ್ರಿಗಳು ಅಧಿಕಾರಿಗಳು ಎಲ್ಲರೂ ಕೂಡ ಯುನಾನಿಮಸ್ ತೀರ್ಮಾನ ಮಾಡಿ, ಮಹಾಪ್ರಭುಗಳೇ ನಿಮ್ಮ ಸಂಕಲ್ಪ ಸರಿಯಾಗಿದೆ, ಯೋಚನೆ ಮಾಡಿದ್ದು ಸರಿಯಾಗಿದೆ, ಹೋಗಿ ಬನ್ನಿ ಅಂತ ಆಶೀರ್ವಾದ ಮಾಡಿದ್ದಾರೆ ಎಂದ ರಾವಣ. ಅಯ್ಯೋ, ಹೇಳ್ತಾ ಇದ್ದ ಮಾರೀಚ ರಾಕ್ಷಸ, ಸ್ವಲಭ ಪುರುಷ ರಾಜನ್ ಸತತಂ ಪ್ರಿಯವಾದಿನ, ರಾಜನಿಗೆ ಪ್ರಿಯವಾದ ಮಾತುಗಳನ್ನ ಆರುತ್ತ ತಮ್ಮ ಕಾರ್ಯ ಸಾಧನೆ ಮಾಡಿಕೊಳ್ಳುವಂತ ಜನ ತುಂಬಾ ಸಿಕ್ತಾ ರಾವಣೇಶ್ವರ. ಆದರೆ ಅಪ್ರಿಯಸ್ಯ ತು ಪಚ್ಚಸ್ಯ ತು, ಆದರೆ ಅಪ್ರಿಯವಾಗಿದೆ,
ಸ್ವಚ್ಛವಾದ ಮಾತು, ಹಾಗೆ ಮಾಡಬೇಡ ಒಳ್ಳೆಯದಾಗುಲ್ಲ ಅಂತ ಹೇಳುವಂತಹ ಜನ ವಕ್ತ ಶ್ರೋತಾ ಚ ದುರ್ಲಭ. ಹಿತೋಪದೇಶ ಮಾಡುವಂತ ಜನಗಳಾಗಲಿ, ಹಿತೋಪದೇಶ ಕೇಳುವಂತ ರಾಜರಾಗಲಿ ಈ ಪ್ರಪಂಚದಲ್ಲಿ ಬಹಳ ಇರಲ್ಲ ಇರಲೇ ಇಲ್ಲ ಅಂದ್ಬಿಟ್ಟ. ಈ ಮಾತನ್ನ ನಾನು ಹೇಳ್ತಾ ಇದ್ದೆ ಪೂಜ್ಯರಾದ ಮಗು, ನಾನು ಹೇಳ್ದ ಕೇಳಪ್ಪ, ನೀನು ಒಳ್ಳೇದನ್ನ ಕೇಳ್ತೇನೆ, ಯಾರ ಮಾತನ್ನು ಕೇಳ್ಬೇಡ, ಎಲ್ಲರೂ ಕೂಡ ನಿನ್ ಹಾಳು ಮಾಡಿ ಪ್ರಯತ್ನ ಮಾಡ್ತಾರೆ, ಕೇಳ್ಬೇಡ. ನನ್ನ ಮಾತು ನಿನಗೆ ಸ್ವಲ್ಪ ಖಾರವಾಗಿ ಕಾಣಿಸ್ಬಹುದು, ಕಷ್ಟವಾಗಿ ಕಾಣಿಸ್ಬಹುದು, ನಾನ್ ಗುರು ನೀ ಶಿಷ್ಯ, ನಂಗ್ ವಯಸ್ಸಾಗಿದೆ ಹುಡುಗ, ನನ್ನ ಮಾತನ್ನು ಕೇಳು ಅಂತ ನೂರಾರು ಸಲ ಹೇಳ್ತಾ ಇದ್ದೆ. ಆದರೆ ಭಗವಂತನ ಮಾಯೆ ರಾವಣೇಶ್ವರನ ವಂಶವನ್ನೇ ನಿರ್ವಂಶ ಮಾಡಿದ್ರು. ಇಂಥ ಮಾತುಗಳು ಬೇಡ, ಇಂಥ ಮಾತುಗಳನ್ನ ವೃಥಾಲ ಅಪ ವ್ಯರ್ಥವಾದ ಮಾತುಗಳನ್ನ ಬಿಟ್ಬಿಡು ಬೇಡ. ವೇದಾಂತ ಚಿಂತನೆಗೆ ಸಹಾಯವಾಗದೇ ಇರುವಂತ ಯಾವ್ಯಾವ ಮಾತುಗಳನ್ನ ಆಡ್ತಾ ಇದ್ದೆ, ಮೆಲ್ಲಿ ಜಾಗ ಖಾಲಿ ಮಾಡು. ನಿಂದೆ ಮಾಡ್ತಾ ಇದ್ರೆ ಸನ್ಯಾಸಿಗಳನ್ನ ನಿಂದೆ ಮಾಡ್ತಾ ಇದ್ರೆ ಎಲ್ಲಾ ಸನ್ಯಾಸಿಗಳು ಮೋಸಗಾರರು. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಬೇಡ, ಮಾತನಾಡುವುದು ಬೇಡ. ವೇದಾಂತವೆಲ್ಲ ಬರೀ ಭೋಗ ಬರೀ ಮೋಸ, ಅದ್ವೈತ ವೇದಾಂತ ಮೋಸದ ಕಂತೆ. ಶ್ರೀರಾಮ ಅಂತವ್ರ ಮಾತು ಕೇಳ್ಬೇಡ, ಶಂಕರಾಚಾರ್ಯರ ಬುದ್ಧಿ ಇಲ್ಲ. ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಇಂಥ ಮಾತುಗಳನ್ನ ಕೇಳಬೇಡ. ಅಷ್ಟೇ ಅಲ್ಲ, ವೃಥಾಲಾಪ ವೃಥ ವ್ಯರ್ಥವಾದ ಕಾಡ ಹರಟದ ಮಾತುಗಳನ್ನು ಕೇಳ್ಬೇಡ. ಒಂದನೇದು ವೃಥಾ ಕ್ರಿಯಾ, ವ್ಯರ್ಥವಾದ ಕ್ರಿಯೆ. ಅದೇ ಸಮಯದಲ್ಲಿ ಒಂದು ವೇದಾಂತ ವಾಕ್ಯವನ್ನು ಓದಪ್ಪ, ಅದೇ ಸಮಯದಲ್ಲಿ ವೇದಾಂತ ಪ್ರವಚನವನ್ನು ಕೇಳು ಮಗು. ಅದನ್ನು ಬಿಟ್ಬಿಟ್ಟು ಏನೇನೋ ಮಾಡ್ಕೊಳ್ತಾ ಹೋದ್ರೆ ಏನ್ ಏನ್ ಬೇಕಾದ್ರೂ ಮಾಡ. ಇವತ್ತಿನ ಪ್ರಪಂಚದಲ್ಲಿ ಮಾಡುವುದಕ್ಕೆ ಕಸ ಹೊಡೆಯುವುದು, ಕಸ ಹೊಡಿತಾ ಕೂತ್ಕೊಂಡ್ಬಿಟ್ಟ ದೊಡ್ಡ ಕೆಲಸ ಅಂತ, ಬಟ್ಟೆಯಿಂದ ನೀಟಾ ಮಡಿಸ್ತಾ ಕೂತ್ಕೊಂಡ್ ಏನ್ ಪ್ರಯೋಜನ? ಎಷ್ಟು ಬೇಕೋ ಅಷ್ಟು ಬೇಕು. ಅಕ್ಕಿ ತಂದ್ಬಿಟ್ಟು ಅಕ್ಕಿ ನಾರಿಸ್ತಾ ಕೂತ್ಕೊಂಡಿದ್ದಾನೆ ಕ್ರಿಯಾ. ಒಂದ್ 10 ಕೆಜಿ ಅಕ್ಕಿ ತಂದ್ಬಿಟ್ಟು ಅದರಲ್ಲಿ ಭತ್ತ ಕಲ್ಲು ಮಣ್ಣಿದ್ರೆ ಆರಿಸ್ತಾ ಕೂ ವೇಸ್ಟ್. ಸನ್ಯಾಸಿ ಯಾಕೆ ಮಾಡ್ಬೇಕದನ್ನ? ಯಾರು ಬೇಕಾದ್ರು ಮಾಡುದು. ಒಟ್ಟಿನಲ್ಲಿ ವೃಥಾ ಕ್ರಿಯಾ, ವ್ಯರ್ಥವಾದ ಕೆಲಸ ಕಾರ್ಯಗಳನ್ನ ಬಿಟ್ಟು, ವೃಥಾಲಾಪ ವ್ಯರ್ಥವಾದ ಮಾತುಕತೆಗಳನ್ನ ಬಿಟ್ಟು, ಅವರಿವರ ಪುರಾಣ ಬೇಡ. ಒಂದ್ ಮಾತು ಹೇಳ್ತಾ ಇದ್ರು ಪೂಜ್ಯರಾದ ಸದ್ಗುರುಗಳು, ಬಾ ಅಧ್ಯಾತ್ಮ ಸಾಧಕರು ಅದರಲ್ಲೂ ಸನ್ಯಾಸಿಗಳು ಗುರುಗಳ ಮಾತು. ಜ್ಯೋತಿಷ್ಯವನ್ ಹೇಳಬಾರದು. ನನ್ ಜ್ಯೋತಿಷ್ಯ ಗೊತ್ತಿದೆ, ಗುರು ಹೇಳಿದ್ದಾರೆ, ಯಾರು ಹೇಳ್ಕೋ ಬೇಡ. ಏನಾಗುತ್ತೆ ಸ್ವಲ್ಪ ಜ್ಯೋತಿಷ್ಯ ಹೇಳ್ತ ಮೋಡ್ ಹಾಕ್ಬಿಟ್ರೆ 100 ಜನ ಬರ್ತಾರೆ, ಒಬ್ಬೊಬ್ರು 1,000 ರೂಪಾಯಿ ಕೊಡ್ತೀವಿ ಅಂತಾರೆ, ದಿವಸ 1,00,000 ರೂಪಾಯಿ ಸಂಪಾದನೆ ಮಾಡೋದು. ಏನು ನಮ್ಮ ಮಗಳ ಜಾತಕ ಹೇಗಿದೆ, ನನ್ ಜಾತಕ ಹೇಗಿದೆ ಸ್ವಾಮಿ, ನಮ್ಮ ಹೆಂಡತಿ ಜಾತಕ ಹೇಗಿದೆ, ಅಳಿಯನ್ ಜಾತಕ ಹೇಗಿದೆ, ಇನ್ನೊಬ್ಬರ ಜಾತಕವನ್ನ ಪರಿಶೀಲನೆ ಮಾಡುತ್ತಾ ಅವರಿವರ ಪುರಾಣಗಳನ್ನ ಹೇಳುತ್ತಾ ಆತ್ಮೋದ್ಧಾರದಿಂದ ಚ್ಯುತನಾಗುತ್ತಾನೆ ಅಲ್ವೇ. ಯಾರು ಪ್ರಸಿದ್ಧ ಜ್ಯೋತಿಷ್ಯರು ನೋಡಿ, ಅವರಿಗೆ ಇನ್ನೊಬ್ಬರು ಪುರಾಣ ಹೇಳುದಲ್ಲೇ ಸಮಯ ಹೊರಟೋಗುತ್ತೆ. ತಮ್ಮ ಕುಟುಂಬ, ತಮ್ಮ ಹೆಂಡತಿ, ತಮ್ಮ ಮಕ್ಕಳು, ತಮ್ಮ ಅಳಿಯ, ಅವ್ರ ಜಾತಿ. ನಿಮ್ ಹೆಂಡತಿ ಹುಟ್ಟಿದ್ದೇನ್ ಸ್ವಾಮಿ ಗೊತ್ತಿಲ್ಲ, ಯಾವಾಗ ಮದುವೆ ಆಯ್ತು ನಿಮ್ಗೆ ಗೊತ್ತಿಲ್ಲ, ನಿಮ್ ಮಗಳ ಹೆಸರೇನು ಗೊತ್ತಿಲ್ಲ, ಯಾಕೆ ಪುರುಸತ್ತಿಲ್ಲ ಬೇಡ. ಜ್ಯೋತಿಷ್ಯ ಎನ್ನುವಂತಹದ್ದು ಅಧ್ಯಾತ್ಮ ಸಾಧಕರಿಗೆ ಬೇಡ, ಒಳ್ಳೇದಿರಬಹುದು, ಇಲ್ಲ ನನಗೆ ಬೇಡ ಎಲ್ಲ ಹೇಳ್ತಾ ಇದ್ದು. ನೋಡಿ ಸದ್ಗುರುಗಳಿಗೆ ಜ್ಯೋತಿಷ್ಯ ಪಟ್ನಾಸ ಗೊತ್ತಿತ್ತು, ನನಗೆ ಕೆಲವು ವಿಷಯ ತಿಳಿಸಿದ್ದಾರೆ. ಮಗು ನೀವು ಸ್ವಂತ ಕಿಟ್ಟುವಪ್ಪ, ಜ್ಯೋತಿಷ್ಯವನ್ನ ಯಾರು ಹೇಳಿ ಅಭ್ಯಾಸ ಮಾಡ್ಕೋಬೇಡ. ವೃಥ ಕ್ರಿಯಾ ತ್ಯಕ್ತ್ವ ಸ್ವಲ್ಪ ಖಾರವಾದ ಮಾತು, ಅದೇ ಹಿತೋಪದೇಶವಂದ್ರೆ ಮಾರೀಚನ ಮಾತು ಎಷ್ಟು ಹಿತೋಪದೇಶ, ಪ್ರಿಯೋಪದೇಶವಲ್ಲ. ಇತರರು ಪ್ರಿಯೋಪದೇಶ ಮಾಡುತ್ತಾ ಮನುಷ್ಯನ ಹಾಳು ಮಾಡ್ತಾರೆ. ಆದರೆ ಸದ್ಗುರುವಾಗಿರುವಂತವನು ಹಿತೋಪದೇಶವನ್ನು ಮಾಡುತ್ತಾ
ಶಿಷ್ಯರನ್ನ ಉದ್ಧಾರ ಮಾಡ್ತಾರೆ. ಬರಿದೆ ತೊಳಲದಿರು ಮನವೇ, ಮನಸ್ಸು ಮನುಷ್ಯನಿಗೆ ಭಗವಂತನ ವರ. ಮನಸ್ಸು ಮಾಡಿದವನು ಏನು ಬೇಕಾದರೂ ಸಾಧಿಸಬಹುದಲ್ಲವೇ? ಈ ಅಮೂಲ್ಯವಾದ ಮನಸ್ಸನ್ನು ಯಾವ ಕಾರಣಕ್ಕೂ ಕೆಡಿಸಿಕೊಳ್ಳಬಾರದು. ಮನಸ್ಸಿದ್ದರೆ ಮಾರ್ಗ. ಈ ಹಾಡಿನಲ್ಲಿ ಶ್ರೀ ಶ್ರೀಗಳು ಸತ್ವ, ರಜಸ್ ಮತ್ತು ತಮಸ್ ಎಂಬ ಮೂರು ಗುಣಗಳನ್ನು ಮಾನವನು ಹೇಗೆ ದಾಟಿ ತ್ರಿಗುಣಾತೀತನಾಗಬಹುದೆಂದು ಈ ಮೂರೂ ಗುಣಗಳ ಸ್ವಭಾವಗಳನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದ್ದಾರೆ. ನಮ್ಮ ಎಚ್ಚರ ಕನಸುಗಳಲ್ಲಿ ಮನಸ್ಸಿನ ಸ್ವಭಾವ ಯಾವುದಾದರೂ ಒಂದು ವೃತ್ತಿಯಲ್ಲಿ ತೊಡಗಿರಲೇಬೇಕು. ಈ ವೃತ್ತಿಯನ್ನು ನಮ್ಮ ನಮ್ಮ ಪ್ರಾರಬ್ಧಕ್ಕೆ ಬಂದಿರುವ ಪ್ರವೃತ್ತಿಯಲ್ಲಿ ಸಾತ್ವಿಕದ ಕಡೆಗೆ ತಿರುಗಿಸಿಕೊಳ್ಳುವುದೇ ನಿಜವಾದ ಸಾಧನೆ. ಸತ್ಕರ್ಮದಿಂದ ತಮಸ್ಸನ್ನು, ಸತ್ಸಂಗದಿಂದ ರಜಸ್ಸನ್ನು ಹಾಗೂ ಜ್ಞಾನದಿಂದ ಸತ್ವವನ್ನೂ ಮೀರಬಹುದು. ಇದು ಬದುಕಿರುವಾಗಲೇ ಸಾಧ್ಯ. ಸ್ವಲ್ಪ ಮನಸ್ಸು ಮಾಡಬೇಕು ಅಷ್ಟೇ. ಭಗವಾನ್ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಕರ್ಮ್ಯ ಸಿದ್ಧಿ ವಾರ್ತಿಕದಲ್ಲಿ 1.48 ಹೀಗೆ ಸೂಚಿಸಿದ್ದಾರೆ: ವ್ಯುತ್ಥಿತ ಶೇಷಕಾಮೇಭ್ಯೋ ಯದಾ ಧೀರವತಿಷ್ಠತೆ ತದೈವ ಪ್ರತ್ಯಗಾತ್ಮಾನಂ ಸ್ವಯಮೇವ ವಿವಿಕ್ಷತಿ. ಅಂದರೆ ರಜಸ್ ತಮಸ್ಸುಗಳೆಂಬ ಮಲದಿಂದ ಕೂಡಿಕೊಂಡಿರುವ ಚಿತ್ತವನ್ನು ನಿತ್ಯ ನೈಮಿತ್ತಿಕ ಸದಾಚಾರಮ ಕರ್ಮಗಳಿಂದ ತೊಳೆದುಕೊಂಡು ಮಲವನ್ನು ನೀಗಿಕೊಳ್ಳುವನು, ಆಗ ಅಂತಃಕರಣವು ಶುದ್ಧವಾಗಿ ಪ್ರತ್ಯಗಾತ್ಮನನ್ನು ತಾನೇ ಗುರುವಿನ ಸಹಾಯದಿಂದ ಹುಡುಕುವುದು. ಬೃಹದಾರಣ್ಯಕ ಉಪನಿಷತ್ತಿನಲ್ಲಿಯೂ ಯೋವ ಏತದಕ್ಷರಂ ಗಾರ್ಗಿ ಅವಿದಿತ್ವ ಅಸ್ಮಾಲ್ಲೋಕಾನ್ ಪ್ರೈತಿ ಸಕೃಪಣ ಅಥ ಯೋವ ಏತದಕ್ಷರಂ ವಿದಿತ್ವ ಅಸ್ಮಾಲ್ಲೋಕಾತ್ ಪ್ರೈತಿ ಸ ಬ್ರಾಹ್ಮಣ ಎಂದಿದೆ. ಅಂದರೆ ಯಾರು ಈ ಅಕ್ಷರತತ್ವ ಆತ್ಮನ ನೈಜಸ್ವರೂಪ ಅನುಭವದಲ್ಲಿ ತಿಳಿಯುತ್ತಾರೋ ಅವರು ಮಾತ್ರ ಬ್ರಾಹ್ಮಣರು, ಮಿಕ್ಕವರೆಲ್ಲ ಕೃಪಣರೆ. ಶ್ರೀ ಶ್ರೀಗಳು ಕರುಣೆಯಿಂದ ನಮ್ಮ ಮನಸ್ಸಿಗೆ ಹೀಗೆ ವಿವೇಕ ಹೇಳುತ್ತಿದ್ದಾರೆ: ಬರಿದೆ ತೊಳಲದಿರು ಮನವೇ ಎಂದು. ತೊಳಲದಿರೋ ಮನವೇ, ತರ ತರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ, ತರ ತರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ, ನಿದ್ದೆಯಗೆಲು ನೀನು ಬರೀ ಮರಗಿಡವಾಗಿ ಬೆಳೆದು ಫಲವೇನು. ನಿದ್ದೆಯಗೆಲು ನೀನು ಬರೀ ಮರಗಿಡವಾಗಿ ಬೆಳೆದು ಫಲವೇನು. ತೆರೆದು ಕಂಗಳ ನೋಡು ತಿನ್ನು ಬಿಡದೊರೆಸು ಸತ್ಕರ್ಮ ಈ ತಾಮಸವನ್ನು. ಬರಿದೆ ತೊಳಲದಿರೋ ಮನವೇ, ತರ ತರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ. ತಾಪವನೆಲ್ಲ ಹಂದಿ ನರಿ ನಾಯಿಯಾಗಿ ಬಾಳುವುದು ಥರವಲ್ಲ. ಹರಿತತ್ವವನು ಬೀಳಬಲ್ಲ ಸಜ್ಜನರ ಸೇರಿದರೆ ರಜಗುಣ ಸುಂಕದಲ್ಲ.
ಹರಿದೆ ತೊಳಲದಿರೋ ಮನವೇ. ತರತರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಳಲದಿರೋ ಮನವೇ. ನೆನೆ ಹಿಗ್ಗಲೇಕೆ ಶ್ರೋತ್ರಿಯತ್ವದ ಜನ ಮಂಗಳಿರುತ್ತೀರೆ ಸಾಕೆ. ತತ್ವವ ತಿಳಿಯಲು ಬೇಕೆ ಶಂಕರತ್ವವೇ ಗುಣತೀತ ನೀ ತಿಳಿ ಜೋಕೆ. ಬರಿದೆ ತೊಡಲದಿರೋ ಮನವೇ. ತರ ತರದ ಜನ್ಮವ ಹೊಂದುವುದು ಜಾಣತನವೇ. ಬರಿದೆ ತೊಡಲದಿರೋ ಮನವೇ. ಬರಿದೆ ತೊಡಲದಿರೋ ಮನವೇ. ಬರಿದೆ ತೊಡಲದಿರೋ ಮನವೇ. ಅದಕ್ಕೆ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳೇ ಜ್ವಲಂತ ಉದಾಹರಣೆ. ಬಾಬಾ ವೃಥಾ ಕ್ರಿಯಾಃ ವೃಥಾ ಲಾಪಾನ್ ವೃಥಾ ವಾದಾನ್ ಮನೋರಥಾನ್. ಎರಡಾಯ್ತು. ಒಂದು ವೃಥಾ ಕ್ರಿಯಾಃ ವ್ಯರ್ಥವಾದ ಕರ್ಮಗಳನ್ನು ಬಿಡು. ಎರಡು ವೃಥಾ ಲಾಪಾನ್ ವ್ಯರ್ಥವಾದ ಮಾತುಗಳನ್ನು ಬಿಡು. ಕೆಟ್ಟ ಕೆಟ್ಟ ಮಾತುಗಳನ್ನು ಬಿಡು. ಲೌಕಿಕ ಮಾತುಗಳನ್ನು ಬಿಡು. ಸಾಂಸಾರಿಕರ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಮಾತುಗಳನ್ನ ಬಿಟ್ಟು ಬಿಡು. ಎರಡನೇದು. ಮೂರನೇದು ವೃಥಾವಾದ ಚರ್ಚೆ, ವ್ಯರ್ಥವಾದ ಚರ್ಚೆ. ಉದಾಹರಣೆಗೆ ಅದ್ವೈತ ಸರಿಯ, ದ್ವೈತ ವೇದಾಂತ ಸರಿಯ. 50 ಜನ ವಿದ್ವಾಂಸ ಚರ್ಚೆ ಮಾಡ್ತಾ ಇದ್ದಾರೆ. ಶಂಕರಾಚಾರ್ಯರ ಬೆಟ್ಟರ್ರ, ಸುರೇಶ್ವರಾಚಾರ್ಯರು ಬೆಟ್ಟರ್ರ. ಯಾಕಪ್ಪ ಕಾಂಗ್ರೆಸ್ ಸರ್ಕಾರ ಒಳ್ಳೇದ, BJP ಸರ್ಕಾರ ಒಳ್ಳೇದ? ಚರ್ಚೆ. ಚರ್ಚೆಗೆ ಆಹಾರ ಯಾಕೆ ಬೇಕಿದು? ಅಕ್ಕಿ ಆಹಾರ ಒಳ್ಳೇದ, ಗೋಧಿ ಒಳ್ಳೇದ? ಚರ್ಚೆ ಮಾಡಿ. ಚರ್ಚೆ ವಿಷಯ ಕೊಟ್ಬಿಟ್ರೆ ಪಂಡಿತರಿಗೆ ಬ್ರಹ್ಮಾನಂದ ಬೇಡ. ಚರ್ಚೆಗೆ ಅವಕಾಶ ಬೇಡ. ಶುಷ್ಕ ತರ್ಕ ಬೇಡ. ದುಸ್ತರ್ಕಾತ್ ಸುವಿರಮ್ಯತ ಶ್ರುತಿ ಮತ ತರ್ಕೋನು ಸಂಧೀಯತ. ರಾಮ ರಾಮ. ಶ್ರೀರಾಮ್ ಜೈ ರಾಮ್ ಜಯ ಜಯ ರಾಮ್. ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯ ಮಾತು ಹೇಳ್ತಾ ಇದ್ರು. ಸನ್ಯಾಸಿಗಳು ಅದರಲ್ಲೂ ಮುಮುಕ್ಷ ಜನಗಳು ತತ್ವ ಜಿಜ್ಞಾಸಿಗಳು ವ್ಯರ್ಥವಾದ ಚರ್ಚೆಗಳು ಭಾಗವಹಿಸಬಾರದು. ವ್ಯರ್ಥವಾದ ಚರ್ಚೆ ಬೇಕಾಗಿಲ್ಲ. ನಮ್ಗೇನ್ ಪ್ರಯೋಜನ? ನನ್ನ ಗೆದ್ದೆ ಅಂತ ಅಷ್ಟೇ. ನನ್ ಗೆದ್ದೆ ನಾನು ಸೋತೆ ಅಂತ ಚರ್ಚೆಗಳಿಗೆ ಹೋಗುವುದು ಬೇಡ. ಯಾಕೆ? ವೃಥಾವಾದ ವೃಥ ವ್ಯರ್ಥವಾಗಿರುವ ವಾದಗಳು, ವಾದ ವಿವಾದಗಳು, ಮೀಮಾಂಸಾ ದರ್ಶನ, ವೇದಾಂತ ಮೀಮಾಂಸಾ ದರ್ಶನ, ಅದು ಯಾವುದೋ ಭಾಗ ತಗೊಂಡು ಸುಮ್ಮನೆ ವ್ಯರ್ಥವಾದ ಚರ್ಚೆ ಬೇಡ. ನೋಡಿ, ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರು ವಾದಿ ರಾಜರು ಚರ್ಚೆ ಮಾಡಿದ್ದಾರೆ. ಆದರೆ ಆ ಚರ್ಚೆಗಳು ಮುಮುಕ್ಷ ಜನಗಳಿಗೆ ಮಾರ್ಗದರ್ಶಕವಾಗಿವೆ. ನೋಡಿ, ಉದಾಹರಣೆಗೆ ಜ್ಞಾನದಿಂದ ಮೋಕ್ಷಮ ಅಥವಾ ಕರ್ಮದಿಂದ ಮೋಕ್ಷಮ ಅಥವಾ ಜ್ಞಾನ ಕರ್ಮ ಸಮುಚ್ಚಯಾನುಷ್ಠಾನದಿಂದ ಮೋಕ್ಷಮ ಚರ್ಚೆ ಮಾಡ್ತಾರೆ. ಅದು ವ್ಯರ್ಥವಾದ ಚರ್ಚೆಯಲ್ಲ, ತಾತ್ವಿಕ ಚರ್ಚೆ. ಅಂಥ ವಾದಗಳನ್ನ ಶ್ರವಣ ಮಾಡುತ್ತಿರುವುದರಿಂದ, ಅಂಥ ವಾದಗಳ ಅರ್ಥವನ್ನು ತಿಳಿದುಕೊಳ್ಳುವುದರಿಂದ ಎಷ್ಟು ಪ್ರಯೋಜನವಾಯ್ತು ನಮ್ಗೆ. ಸಿದ್ಧಾಂತ ತಸ್ಮಾತ್ ಸ್ವತಂತ್ರಾದೇವ ಆತ್ಮಜ್ಞಾನಾತಿ ಅವಿದ್ಯಾನಿವೃತ್ತಿ ನತು ಕರ್ಮಭ್ಯ. ಇದು ವನ ಚರ್ಚೆಯಲ್ಲ, ಮತ್ತೇನು ಪ್ರಯೋಜನಕಾರಿಯಾಗಿರುವ ಚರ್ಚೆ.
ಭಗವಾನ್ ಸುರೇಶ್ವರಾಚಾರ್ಯರು ತಮ್ಮ ನೈಷ್ಠವ್ಯ ಸಿದ್ಧಿ ಗ್ರಂಥದಲ್ಲಿ ಎಷ್ಟು ಸುಂದರವಾಗಿ ಚರ್ಚೆ ಮಾಡ್ತಾ ಇದ್ದಾರೆ. ಅದು ವ್ಯರ್ಥವಾದ ಚರ್ಚೆಗಳೆಲ್ಲ ನಮ್ಗೆ ಗೊತ್ತಾಗುತ್ತೆ. ಯಾವ ಚರ್ಚೆಯಲ್ಲಿ ಬರೀ ವಿತಂಡಾವಾದ ಉಂಟೋ, ಶುಷ್ಕವಾಗಿದೆಯೋ, ನಾನ್ ಗೆಲ್ಬೇಕು ಅನ್ನುವಂತಹದ್ದಿದೆಯೋ ಅಂತ ಚರ್ಚೆ ನಮಗೆ ಬೇಡ. ಅವೆಲ್ಲವೂ ಕೂಡ ತರ್ಕ ಪ್ರತಿಷ್ಠಾನ. ಅದೇ ಮನೆಯಲ್ಲಿ ಯಾವುದು ಚರ್ಚೆ, ಗಂಡ ಹೆಂಡತಿ ಮಕ್ಕಳೆಲ್ಲ ಚರ್ಚೆ ಮಾಡ್ತಾ ಕೂಗಾಡ್ತಾ ಇದ್ದಾರೆ, ಪಕ್ಕದ ಮನೆಯಲ್ಲಿ ನಿದ್ದೆ ಬರ್ತಾ ಇಲ್ಲ. ಏನಪ್ಪ ಅಂತಂದ್ರೆ ಫ್ಯಾನ್ ಹಾರಿಸ್ಬೇಕಾಗಿತ್ತು, ನೀನ್ಯಾಕೆ ಹಾರಿಸಲಿಲ್ಲ ಅಂತ ಚರ್ಚೆ. ಶ್ರೀರಾಮಚಂದ್ರ ಅಂತಹ ಚರ್ಚೆಗಳಿಗೆ ಹೋಗಬೇಡ. ಸ್ವಾರಸ್ಯ ನೋಡಿ, ಇಲ್ಲಿ ಕ್ರಿಯಾ ಮಾಡಬೇಡ ಅಂತ ಹೇಳ್ತಾ ಇಲ್ಲ, ವೃಥಾ ಕ್ರಿಯಾ. ಗುರುಗಳ ಪಾಠ ಮಾಡು ಪ್ರಶ್ನೆ ಮಾಡಿದ್ರು, ಮಗು ಈ ಶ್ಲೋಕದಲ್ಲಿ ಏನಪ್ಪ ವಿಶೇಷ ಅಂದ್ರು. ನಾನು ಕರ್ಮ ಮಾಡಬೇಡ, ಮಾತನಾಡ್ಬೇಡ, ವಾದ ಬೇಡ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದೆ. ಹಾಗಲ್ಲ, ಕರ್ಮ ಬೇಡ ಅಂತ ಹೇಳ್ತಾ ಇಲ್ಲ, ವೃಥಾ ಕ್ರಿಯಾ. ವೃಥಾ ಶಬ್ದ ಬಹಳ ಮುಖ್ಯವಾದದ್ದು ಮಗು. ವೃಥ ಅಂದ್ ವ್ಯರ್ಥ, ವ್ಯರ್ಥವಾಗಿರುವ ಕರ್ಮ, ವ್ಯರ್ಥವಾಗಿರುವ ಮಾತುಗಳು, ವ್ಯರ್ಥವಾಗಿರುವಂತ ವಾದಗಳು, ಇವುಗಳನ್ನೆಲ್ಲ ಬಿಡ್ಬೇಡ. ಮನೋರಥ, ಮನೋರಥ ಸನ್ಯಾಸಿ ಆಗಿಬಿಟ್ರೆ ತುಂಬಾ ಜನ ಶಿಷ್ಯರು ಬರ್ತಾರೆ, ಅವರೆಲ್ಲ ಹಣ ಕಾಸು ಕೊಡ್ತಾರೆ, ಸೈಡ್ ತಗೊಂಡ್ಬಿಟ್ಟು ಆಶ್ರಮ ಅಂತ ಮಾಡಿಬಿಟ್ರೆ ಅಲ್ಲಿ ತುಂಬಾ ದುಡ್ಡು ಬರುತ್ತೆ, ಫಾರಿನ್ ದೆಲ್ಲ ಫಂಡ್ಸ್ ಬರುತ್ತೆ, ಬಹಳ ನಾನು ಪ್ರಸಿದ್ಧನಾಗ್ತೀನಿ, ನಾನು ಅಮೆರಿಕಕ್ಕೆ ಹೋಗ್ಬಹುದು. ಇದೆಲ್ಲ ಮನೋರಥ. ಮನೋರಥಾನ ಅಗತಿರ್ನ ವಿದ್ಯೆ ಬೇಡ. ಯಾವ ಮನೋರಥಗಳನ್ನ ಮಾಡ್ಬೇಕು, ಗೃಹಸ್ಥ ಮಾಡ್ಕೊಳ್ಳಿ, ಒಬ್ಬ ಬ್ರಹ್ಮಚಾರಿ ಒಬ್ಬ ಬ್ರಹ್ಮಚಾರಿಣಿ ಇಬ್ಬರಿಗೂ ಮದುವೆ ಆಗಿಲ್ಲ, ಎಂಗೇಜ್ಮೆಂಟ್ ಆಯ್ತು, ಮದುವೆ ಆಯ್ತು, ಮದುವೆ ಆದ್ಮೇಲೆ ಇಬ್ಬರ ಮನೋರಥ, ಇಬ್ಬರು ಸಂಪಾದನೆ ಮಾಡ್ತಾ ಇದ್ದೇವೆ, ನನಗೆ 2 ಲಕ್ಷ, ನನ್ನ ಹೆಜ್ಜಿಗೆ 3 ಲಕ್ಷ, ಒಂದ್ ತಿಂಗಳಿಗೆ 5 ಲಕ್ಷ ಸಂಪಾದನೆ ಆಗ್ತಾ ಇದೆ. ತಿಂಗಳಿಗೆ 5 ಲಕ್ಷ ಆದ್ರೆ ವರ್ಷಕ್ಕೆ 60 ಲಕ್ಷ ಬಂತು, 2 ವರ್ಷಕ್ಕೆ 1,20,00,000 ಬಂತು, ಎಲ್ಲ ಲೆಕ್ಕಾಚಾರ ಮಾಡ್ತಾ ಒಂದ್ ಸೈಡ್ ತಗೊಂಬಿಡೋಣ. ಬ್ಯಾಂಕ್ ಸಾಲ ಸಿಗುತ್ತೆ 80 ಲಕ್ಷ ಸಾಲ ತಗೊಂಡು ನಾವು ಇದ್ದ ದುಡ್ಡು ಹಾಕೊಂಡು ಸೈಡ್ ತಗೊಂಡು ಮನೆ ಕಟ್ಟಿಸ್ಕೊಂಡ್ಬಿಟ್ಟು 3 ಅಂತಸ್ತಿನ ಮನೆ, ಎಲ್ಲ ಮನೋರಥ ಮಾಡ್ಕೊಳ್ಳಿ, ಸಂತೋಷ. ಆದ್ರೆ ತತ್ವ ಜಿಜ್ಞಾಸುಗಳಿಗೆ ಮನೋರಥಗಳು ಬೇಡ. ಮನೋರಥದಿಂದ ಅನರ್ಥ ಪ್ರಾಪ್ತಿ, ಅಧೋಗತಿ. ರಾಮಣೇಶ್ವರ ಮನಸ್ಸಿನ ಮಂಡಿಯ ಮಾಡ್ಕೊಂಡ್ಬಿಟ್ಟ. ನಮ್ಮ ಸೋದರ ಮಾವ ಹೋಗ್ತಾ ಇದ್ದಾನೆ ಸೀತಾದೇವಿಯ ಮುಂದೆ ಜಿಂಕೆ ರೂಪದಲ್ಲಿ ತೋರ್ತಾನೆ, ರಾಮ ಲಕ್ಷ್ಮಣರು ದೂರ ಹೋಗ್ತಾರೆ, ಯಾರು ಇರೋದಿಲ್ಲ. ಸೀತಾದೇವಿಯನ್ನ ನಾನು ಭವತಿ ಭಿಕ್ಷಾಂದೇಹಿ ಅಂತ ಹೇಳ್ಬಿಟ್ಟು ಸನ್ಯಾಸಿ ವೇಷದಿಂದ ಎಳ್ಕೊಂಡು ಬಂದ್ಬಿಟ್ಟು ಅರಮನೆ ಇಟ್ಕೊಂಡು ಮದುವೆ ಮಾಡಿಕೊಂಡು ಸುಖವಾಗಿರಬಲ್ಲೆ. ಭ್ರಮೆ ಭ್ರಮೆ ನನಗೆ ಆದ್ದೇನು, ಇಬ್ರು ಮಕ್ಕಳು ಹೋದ್ರು, ಅವನು ಸತ್ತೋದ, ಸಾಮ್ರಾಜ್ಯನ ರಾಕ್ಷ ಸತ್ತೋದ, ಎಲ್ಲ ಸತ್ತ, ರಾವಣೇಶ್ವರನ ವಂಶವೇ ಧ್ವಂಸವಾಗೋಯ್ತು. ಯಾದ್ದರಿಂದ ಮನೋರಥದಿಂದ ಬೇಡಪ್ಪ ಬೇಡ. ಐಟಿ ಬಿಟಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾರಲ್ಲ, ತುಂಬಾ ಕಷ್ಟ ಅವ್ರ ಜೀವನ. ಅವರು ಬಹಳ ದುಡಿತಾರೆ, ಹಗಲಿಲ್ಲ ರಾತ್ರಿ ಇಲ್ಲ, 9 ಗಂಟೆ ಕೆಲಸ ಮಾಡ್ಬೇಕು, ಹೋಗ್ತಾ ಬರ್ತಾ 3 ಗಂಟೆ 12 ಗಂಟೆ ಆಯ್ತು, ಊಟ ಇಲ್ಲ ತಿಂಡಿ ಇಲ್ಲ, ಬಹಳ ಕಷ್ಟ. ಅವನಿಗೆ 1 ವರ್ಷಕ್ಕೆ 1,60,00,000 ಸಂಬಳ ಬಂದ್ರೆ ಅವರು 1,80,00,000 ಸಾಲ ಮಾಡ್ಬಿಡ್ತಾರೆ, ಬಹಳ ಕಷ್ಟ. ಸಾಲ EMI ಕಟ್ಬೇಕು, ತುಂಬಾ ಕಷ್ಟ. 10 ವರ್ಷಕ್ಕೆ ಸಾಲ, ಕೆಲಸ ಮುಗಿಯುವವರೆಗೂ ಸಾಲ ಕಟ್ತಾ ಇರ್ಬೇಕು, ಏನೋ ಸಹಿತ ಏನೋ ಒಟ್ಟಿನಲ್ಲಿ ತುಂಬಾ ಕಷ್ಟಪಡ್ತು. ಮನೆಯಿಂದ ಬ್ಯಾಂಕ್ ನೋಟಿಸ್ ಬರುತ್ತೆ, ಸೈಟ್ ಹರಾಜ್ ಹಾಕ್ಬಿಡ್ತು, ಬೇಡ ಹಾಗಾಗೋದು ಬೇಡ. ಈ ಪರಿಸ್ಥಿತಿಯನ್ನ ನೋಡ್ಕೊಂಡು ತತ್ವ ಜಿಜ್ಞಾಸುಗಳಾದ ಮುಮುಕ್ಷುಗಳಾದ ಅಧ್ಯಾತ್ಮ ಸಾಧಕರು ಆಗಿರುವ ಸನ್ಯಾಸಿಗಳು ಯಾವ ಮನೋರಥವನ್ನು ಮನಸ್ಸಿನಲ್ಲಿ ಮಾಡಿಕೊಳ್ಳುವುದು ಬೇಡ. ನ ಸನ್ಯಾಸಿಯಾಗಿ ಬಿಟ್ರೆ ಪಂಚ ಮಾಡ್ತಾ ಇರ್ತಾನೆ, ನಾಳೆ ದಿವಸ ಸನ್ಯಾಸಿಯಾಗ್ಬೇಕು, ಇವತ್ತಿಂದ ಸನ್ಯಾಸಿಯಾಗ್ಬಿಟ್ರೆ ತುಂಬಾ ಜನ ಬರ್ತಾರೆ ಭ್ರಮೆ. ಸನ್ಯಾಸಾಶ್ರಮ ಸ್ವೀಕಾರ
ಕಾರ್ಯಕ್ರಮಕ್ಕೆ ಬರ್ತಾರೆ, ಸಾವು ಜನ ಬರ್ತಾರೆ, ಊಟ ಮಾಡ್ಕೊಂಡು ಏ ಬಹಳ ಚೆನ್ನಾಗಿ ಕಾರ್ಯಕ್ರಮ, ಹುಡುಗ ಬಹಳ ಚೆನ್ನಾಗಿದ್ದಾನೆ, ಸಂಜೆ ಹೊರಡೋಗ್ತಿರ್ತಾರೆ. ನಾಳೆಯಿಂದ ಭಿಕ್ಷೆ ಹಾಕೋದು ಯಾರು? ಬಹಳ ಕಷ್ಟ. ಭಿಕ್ಷೆ ಸಿಕ್ಕುವುದಿಲ್ಲ, ಜನ ಬರುವುದಿಲ್ಲ, ಜನ ನಿಂದೆ ಮಾಡ್ತಾರೆ. ಒಬ್ಬ ಸನ್ಯಾಸಿಯನ್ನ 10,000 ಜನ ನೋಡ್ತಾರೆ, 10,000 ಜನ 10,000 ತರ ಟೀಕೆ ಮಾಡ್ತಾರೆ. ಏನ್ ಸನ್ಯಾಸಿ? ಇವನು ವೇದಾಂತ ಚಿಂತನೆ ಇಲ್ಲ, ಆಚಾರ ವಿಚಾರವಿಲ್ಲ, ಮರಿ ಮೈಲಿ ಇಲ್ಲ, ಬೆಳಿಗ್ಗೆ ತಿಂಡಿ ತಿಂತಾನೆ, ಹೋಟ್ಲು ಹೋಗ್ತಾನೆ, ಐ ಡೋಂಟ್ ಕೇರ್ ಅಂತ ಹೇಳ್ತಾನೆ, ಅಂಗಿ ಹಾಕೋತಾನೆ, ಚಾತುರ್ಮಾಸಿ ವ್ರತ ಇಷ್ಟದ ಮಾತಾಡ್ತಾರೆ. ಮಾತಾಡಕ್ ಏನಪ್ಪ, ತಪ್ಪಿಸಿಕ್ ಬಿಟ್ರೆ ಸನ್ಯಾಸಿಗಳ ಮೇಲೆ ತುಂಬಾ ಆಕ್ಷೇಪಣೆ ಮಾಡ್ತಾರೆ. ಅಷ್ಟು ದಿಟ್ಟು ಅವರು ಏನು ಹೇಗೋ ಅನ್ಬಹುದು. ಗೃಹಸ್ಥರಾಗಿರುವಾಗ ಟೀಕೆ ಟಿಪ್ಪಣಿ ಇಲ್ಲ, ಹೋಟ್ಲು ಹೋದ, ತಾನು ಹೋಗ್ತಾನ ಜೊತೆಯಲ್ಲಿ ಸಿನಿಮಾಕ್ ಹೋದ, ಇವನು ಹೋಗ್ತಾನೆ. ಅದೇ ಒಬ್ಬ ಸನ್ಯಾಸಿ ಒಬ್ಬನೇ, ಒಂದು ವರ್ಷದಲ್ಲಿ ಸನ್ಯಾಸಿಗಳು 10 ಜನ ಸಿಕ್ಬಹುದು. ಅಪರೂಪ, ಅಪರೂಪದ ಜನಗಳ ಮೇಲೆ ಟೀಕೆ ಜಾಸ್ತಿ, ಮಂತ್ರಿಗಳನ್ನ ಟೀಕೆ ಜಾಸ್ತಿ ಮಾಡ್ತಾರೆ, ನಮ್ ನಿಮ್ಮಂತ ಟೀಕೆ ಮಾಡಲಿಲ್ಲ. ಸನ್ಯಾಸಾಶ್ರಮ ಹುಷಾರ್, ಬೆಂಕಿಯ ಸಹವಾಸವಿದ್ದಂತೆ ನಾಗರ ಹಾವಿನ ಸಹವಾಸ. ಆದ್ದರಿಂದ ಹೇಳ್ಬಿಟ್ರು ಸನ್ಯಾಸ ಬೇಡ. ಹೌದಾ? ಅಶ್ವಾಲಂಭಂ ಗವಾಲಂಭಂ ಸನ್ಯಾಸಂ ಫಲಪೈತೃಕಂ ದೇವರೇಣ ಸುತೋತ್ಪತ್ತಿಂ ಕಲೌ ಪಂಚ ವಿವರ್ಜಯಿತು. ಸ್ವಾಮಿ ಹೇಳ್ತಾ ಇದ್ರು, ನನ್ನ ಪರಮ ಪೂಜ್ಯ ಸದ್ಗುರುವರೇಣ್ಯರಾದ ಸ್ವಾಮಿ ಹೇಳ್ತಾರೆ ಸನ್ಯಾಸ ಬೇಡ. ಎಷ್ಟೋ ಜನ ಬರ್ತಾ ಇದ್ರು ಗುರು ಹತ್ರ ಸನ್ಯಾಸ ಕೊಡಿ ಬೇಡ ಅಂತ, ಅವ್ರ ಕೋಪ. ಸನ್ಯಾಸ ಕೊಡೋದು ಕೊಡ್ತಾ ಇಲ್ಲ, ಇವ್ರಿಗೇನು ಬಂದಿದ್ದಾರೋ ಹೊರಟೋಗ್ತಾ ಇದ್ರು. ಸುಲಭವಲ್ಲಪ್ಪ, ಸನ್ಯಾಸಿಯಿಂದ ಆಗಿಬಿಟ್ಟರೆ ಸನ್ಯಾಸ ಜೀವನ ನಾಗರ ಹಾವಿನ ಜೊತೆಯಲ್ಲಿ ಸರಸ ಮಾಡಿದಂತೆ, ಸನ್ಯಾಸ ಜೀವನ ಸಿಂಹದ ಜೊತೆಯಲ್ಲಿ ಸರಸ ಮಾಡಿದಂತೆ ತುಂಬಾನೇ ಪ್ರಧಾನವಾಗಿ ಏನ್ ಮಾಡ್ರಿ ಸನ್ಯಾಸಿ ಆದಂತವನು? ವೃತ ಕ್ರಿಯಾ ವೃತ ಲಾಪಾನ್ ವೃತ ವಾದಾನ್ ಮನೋರಥಾನ್ ತ್ಯಕ್ತ್ವಾ ಏಕಂ ಬ್ರಹ್ಮ ವಿದ್ಯೇಯಂ ಸಚ್ಚಿದಾನಂದೇಂದ್ರ ಸರಸ್ವತಿ ಸದ್ಗುರುಗಳಂತೆ ಇರಬೇಕು. ಆಗತ್ತ? ನಂಗ ಸಾಧ್ಯವಿಲ್ಲ, ಆರೋಗ್ಯವಿಲ್ಲ, ಶಕ್ತಿ ಇಲ್ಲ, ಯಾರು ಊಟ ಹಾಕೋರಿಲ್ಲ, ಯಾಕೆ ಸನ್ಯಾಸಿ ಆಗ ಸನ್ಯಾಸಿ ಆಗಿರಾಗ ನೋಡಿ ಎಂತ ಸನ್ಯಾಸಿಯಾಗಿ ಬಿಟ್ಟು ಸನ್ಯಾಸಾಶ್ರಮಕ್ಕೆ, ಸನ್ಯಾಸ ಧರ್ಮಕ್ಕೆ, ಸನ್ಯಾಸಾಶ್ರಮದ ವೈಭವಕ್ಕೆ ಕುಂದು ತರುವುದಕ್ಕಿಂತ ಸನ್ಯಾಸಿಯಂತೆ ಇದ್ಬಿಡು. ಗೃಹಸ್ಥನಾಗಿ ಸನ್ಯಾಸಿಯಂತೆ ಇರು, ವಾನಪ್ರಸ್ಥನಾಗಿ ಸನ್ಯಾಸಿಯಂತೆ ಇರು, ಬ್ರಹ್ಮಚಾರಿಯಾಗಿ ಸನ್ಯಾಸಿ. ಕಾಷಾಯ ವಸ್ತ್ರ ಹಾಕೊಂಡ್ಬಿಟ್ಮೇಲೆ ಅದು ಸ್ಥಾನಮಾನ ಇಲ್ವೇ? ಸನ್ಯಾಸಿಗಳಾದ್ಮೇಲೆ ಪುನಃ ಮದುವೆ ಮಾಡಿಕೊಂಡು ಹೆಂಡತಿ ಹೆಂಚು ಸಂಸಾರ ಮಾಡಿಕೊಂಡು ಮಕ್ಕಳು ಮಾಡಿಕೊಂಡು ಐ ಡೋಂಟ್ ಕೇರ್ ಅಂತ ಹೇಳಿದ್ರೆ ತುಂಬಾ ಸಂತೋಷ. ಅಂತವರಿಗೆ ಕೋಟಿ ಕೋಟಿ ನಮಸ್ಕಾರ. ನಾವು ಯಾವ ಚರ್ಚೆ ಮಾಡಕ್ ಹೋಗಿದ್ವಿ? ಸನ್ಯಾಸಾಶ್ರಮ ಪರಮ ಪವಿತ್ರವಾದ ಆಶ್ರಮ. ಸನ್ಯಾಸಿ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಒಬ್ಬ ಮಹಾರಾಜ ಬರ್ತಾ ಇದ್ದಾನೆ ದೊಡ್ಡ ಕಾರ್ನಲ್ಲಿ ಅಂಬಾರಿ ಮೇಲೆ, ಸನ್ಯಾಸಿಯನ್ನ ನೋಡಿದ ಕೆಳಗೆ ಇಳಿದು ಬಿಟ್ಟು ಮಹಾರಾಜ ಶೂ ಬಿಚ್ಚಿಬಿಟ್ಟು ಅಡ್ವಿ ನಮಸ್ಕಾರ ಮಾಡ್ತಾನೆ. ಯಾರಿಗೆ? ಸನ್ಯಾಸಿಗಳಿಗೆ. ಯಾಕೆ? ಸನ್ಯಾಸಿಗಳು ಅಷ್ಟು ಪವಿತ್ರಾತ್ಮರು. ಸನ್ಯಾಸಿಗಳಲ್ಲಿ ಸುಳ್ಳು, ಮೋಸ, ಅನ್ಯಾಯ, ವಂಚನೆ, ಅನಾಚಾರ, ಕಾಮ, ಕ್ರೋಧ ಯಾವುದೂ ಇಲ್ಲ. ಸನ್ಯಾಸಿಗಳಿಗೆ ಮತ್ತೊಂದು ಹೆಸರು ಪ್ರತ್ಯಕ್ಷ ದೇವರು. ಅವರ ದರ್ಶನದಿಂದ ಪಾಪ ಪರಿಹಾರ, ಅವರ ಮಾತನ್ನು ಕೇಳುವುದರಿಂದ ಬ್ರಹ್ಮಜ್ಞಾನ. ಇಂಥ ಮಹಾತ್ಮ ಸನ್ಯಾಸಿ. ಅಂತಹ ಸನ್ಯಾಸಿಗಳು ಅಪರೂಪ ಅಲ್ವೇ? ಅವ್ರು ಹೇಳ್ತಾ ಇದ್ದಾರೆ, ಏ ಸನ್ಯಾಸಿಗಳೇ ದೈಮಾನಿತಾವು ವೃಥ ಕ್ರಿಯಾ ವ್ಯರ್ಥವಾದ ಕರ್ಮಗಳನ್ನ ಬಿಟ್ಟು ಬಿಡಿ, ವೃಥ ಲಾಪಾನ್ ಕೆಲಸಕ್ಕೆ ಮಾರದಿರುವ ವ್ಯರ್ಥವಾದ ಲೌಕಿಕ ಮಾತುಗಳನ್ನ ಬಿಟ್ಟು ಬಿಡಿ, ವೃಥವಾದ ಚರ್ಚೆ ಚರ್ಚೆ ನಿರ್ಣಯವಾಯಿತು ಏನು ಪ್ರಯೋಜನವಿಲ್ಲ ಅಂತ ಶುಷ್ಕ ತರ್ಕ ಮಾಡಿಕೊಳ್ಳಿ. ನಾಲ್ಕನೇದು ಮನೋರಥಾನ್ ಭಗವಂತನ ಮಾಯೆ,
ಪ್ರತಿಯೊಬ್ಬನಿಗೂ ಮನೋರಥ. ಮನೋರಥ ಅಂದ್ರೇನು? ಅವನ ಮನಸ್ಸಿನ ಮಂಡಿ. ಕೆಲಸ ಇಲ್ಲ, ಏನ ಬಿ ಅಂತ ಇದ್ದು ಪಾಸ್ ಮಾಡಿಬಿಟ್ಟ. ಒಂದು ತಿಂಗಳಿಗೆ 80,000 ರೂಪಾಯಿ ಸಂಬಳ ಅವನಿಗೆ. ಅಬ್ಬಾಡೆ, ಒಂದು ವರ್ಷಕ್ಕೆ 10 ಲಕ್ಷ. ಅದು ಹೇಳ್ತಾರೆ ಪ್ಯಾಕೇಜ್ ಅಂತ ಫಿಕ್ಸ್ ಆಯ್ತು ಅಂತ ಇಟ್ಕೊಳ್ಳಿ. ಶುರು ಆಯ್ತು ಮನಸ್ಸಿನ ಮಂಡಿ, 10 ಲಕ್ಷ ಬರುತ್ತೆ ಒಂದು ವರ್ಷಕ್ಕೆ, 10 ವರ್ಷಕ್ಕೆ 1 ಕೋಟಿ ಬರುತ್ತೆ, ಒಂದ್ ಕಾರ್ ತಗೋಣ, ಏನೋ ಸಿಗಾಕೊಂಡ್ಬಿಡ್ತೀವಿ. ಎಲ್ಲರೂ ಹಾಗೆ ಆಗ್ತದೆ, ಬಹಳ ಬಹಳ ಕಷ್ಟ. ಎಂದೆಂದಿಗೂ ಮನಸ್ಸಿನ ಮಂಡಿಗೆ ಮಾಡ್ಕೋಬೇಡ, ಬಿಟ್ಟುಬಿಡ. ಮನಸ್ಸಿನ ಮಂಡಿಗೆ ವಿಷ. ತನ್ನ ಯೋಗ್ಯತೆಯನ್ನ ನೋಡಿಕೊಳ್ಳದೆ ಅವರಿವರನ್ನ ನೋಡಿಕೊಂಡು ಅವರಿವರ ಮಾತನ್ನು ಕೇಳಿಕೊಂಡು ಹಾಳಾಗಿ ಹೋಗ್ಬೇಡ. ಎಲೆ ಸನ್ಯಾಸಿಯೇ ಮುಮುಕ್ಷುವೆ, ಇದು ನಿನಗೆ ಹಿತೋಪದೇಶ ಅಂತ ಹೇಳ್ತಾ ಇದ್ದಾನೆ. ಇಷ್ಟು ಚೆನ್ನಾಗಿದೆ ಬ್ರಹ್ಮಾನಂದ. ವೃಥಾ ಕ್ರಿಯಾ ವೃಥಾ ಲಾಪಾನ್ ವೃಥಾ ವಾದಾನ್ ಮನೋರಥಾನ್. ಈ ಮನೋರಥ ಅನ್ನುವಂತ ದೆವ್ವ ಪಿಶಾಚಿ ಎಲ್ಲ ಬಿಸ್ನೆಸ್ ಶುರು ಮಾಡಿ, ತರಕಾರಿ ವ್ಯಾಪಾರ ಶುರು ಮಾಡ್ಕೊಂಡ. ಮೊದಲನೇ ದಿವಸ 10,000 ರೂಪಾಯಿ ವ್ಯಾಪಾರವಾಯ್ತು. ಓ ಪರವಾಗಿಲ್ಲ ಅನ್ಕೊಂಡ್ಬಿಟ್ಟು ನಾಳೆ 20,000 ಆಗುತ್ತೆ. ತುಂಬಾ ತರಕಾರಿ ತಂದ್ಬಿಟ್ಟ, ವ್ಯಾಪಾರವಾಗ್ಲಿಲ್ಲ, ತರಕಾರಿ ಕೊಳ್ತೋಯ್ತು, ಎಲ್ಲ ನಷ್ಟವಾಯ್ತು. ಬಹಳ ಕಷ್ಟ. ಬಿ ವೆರಿ ಕೇರ್ಫುಲ್. ಎಲ್ಲರೂ ಹುಷಾರಾಗಿದ್ರು ಅಧ್ಯಾತ್ಮ ಸಾಧಕರನ್ನು. ಆಮೇಲೆ ಕೋರ್ಟ್ ಕಚೇರಿ ಪೊಲೀಸ್ ಸ್ಟೇಷನ್ ಜೈಲು ಬೇಡ, ಇಂಥ ವ್ಯವಹಾರಕ್ಕೆ ಹೋಗಲೇಬೇಡ. ಮನೋರಥ ಎತ್ತ, ಆ ಮನೋರಥವನ್ನ ಅಲ್ಲಿಯೇ ಕಟ್ ಮಾಡೋದು. ಏ ಮನೋರಥ ಗೆಟ್ ಔಟ್, ತೊಲ್ಗೋಣ ನಿಂದ. ನಂಗೆ ಯಾವ ಮನೋರಥವೂ ಬೇಡ. ಆನಂದವಾಗಿದ್ದೇನೆ, ನನ್ನ ಹತ್ರ ದುಡ್ಡಿಲ್ಲ, ಸಂತೋಷವಾಗಿದ್ದೇನೆ, ನನ್ನನ್ನು ಯಾರು ಪ್ರೀತಿ ಮಾಡ್ತಾ ಇಲ್ಲ, ಆನಂದವಾಗಿದ್ದೇನೆ, ನನಗೆ ಯಾರು ಭಿಕ್ಷೆ ಆಗ್ತಾ ಇಲ್ಲ, ಹತಾಸ ಆಗಿದ್ದೇನೆ. ಸನ್ಯಾಸಿಗಳು ಯಾವಾಗಲೂ ಶಾಂತವಾಗಿರ್ಬೇಕು. ಶಾಂತ ಮಹಾಂತೋ ನಿವಸಂತಿ ಸಂತ ವಸಂತವಲ್ಲೋಕಹಿತಂ ಚರಂತ ತೀರ್ಣಾಸ್ವಯಂ ಭೀಮ ಭವಾನ್ನವಂ ಜನಾನಿ ಅಹೇತು ನಾನ್ಯಾನ ಪಿತಾರಯಂತ. ಈ ಶ್ಲೋಕಕ್ಕೆ ಜ್ವಲಂತ ಉದಾಹರಣೆ ನನ್ನ ಪರಮ ಪೂಜ್ಯ ಸದ್ಗುರು ವರೇಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು. ವೃಥಾ ಕ್ರಿಯಾ ತ್ಯಕ್ತ ವೃಥಾ ಲಾಪಾನ್ ತ್ಯಕ್ತ ವೃಥಾ ವಾದಾನ್ ತ್ಯಕ್ತ ಮನೋರಥಾನ್ ತ್ಯಕ್ತ. ಎಲ್ಲವನ್ನೂ ಬಿಟ್ಟು ಚಟ್ಟೋಗಬೇಡ. ಬ್ರಹ್ಮೈಕಂ ವಿಜ್ಞೇಯಂ ತ್ಯಕ್ತೈಕಂ ಬ್ರಹ್ಮ ವಿಜ್ಞೇಯಂ. ಏಕಂ ಬ್ರಹ್ಮ, ಅದ್ವಿತೀಯವಾದ ಬ್ರಹ್ಮವನ್ನೇ ವಿಜ್ಞೇಯಂ. ಪೂಜ್ಯರಾದ ಸದ್ಗುರುಗಳು ದಳಪವು ವಿಜ್ಞೇಯಂ ಜ್ಞೇಯಂ ವಿಶೇಷವೇನು ಅಂದ್ರು. ವಿಜ್ಞೇಯಂ ವಿಶೇಷೇಣ ಜ್ಞೇಯಂ ಅಂತೇಳಿ. ಸರಿ, ವಿಶೇಷೇಣ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮವಾಗಿದ್ದೇನೆ ಎನ್ನುವ ಅನುಭವ ಬರುವಂತೆ ಬ್ರಹ್ಮ ವಿಚಾರವನ್ನು ಮಾಡಿ. ನಮ್ಗೇನು ಗೊತ್ತಿಲ್ವಲ್ಲ ಅಂದ್ರೆ ಸಾವಿರಾರು ಗ್ರಂಥ ಓದು, ಪುರುಷತ್ತಿಲ್ವಲ್ಲ, ಇನ್ನೇನ್ ಮಾಡ್ತೀಯ ನೀನು? ಸನ್ಯಾಸಿಯಾಗಿ ಪುರುಸತ್ತಿಲ್ಲ ಅಂದ್ರೆ ಏನರ್ಥ? ವೇದಾಂತಕ್ಕಾಗಿಯೇ ಸನ್ಯಾಸಿ. ಸನ್ಯಾಸಿ ಅಂತ ಆಗಿಬಿಟ್ಟು ನನಗೆ ಬ್ರಹ್ಮ ವಿಚಾರ ಪುರುಸತ್ತಿಲ್ಲ, ವೇದಾಂತಿ ವಿಚಾರ ಮಾಡುವುದಕ್ಕೆ ಪುರುಸತ್ತಿಲ್ಲ ಅನ್ನದ ಮಾತು ಮೂರ್ಖತನದ ಮಾತು. ಗೃಹಸ್ಥನಾಗಿದ್ದಾನೆ, ಹೆಂಡತಿ ಹುಷಾರಿಲ್ಲ, ಡಾಕ್ಟರ್ ಕರ್ಕೊಂಡು ಹೋಗಪ್ಪ, ನಮ್ ಪುರುಸತ್ತಿಲ್ಲ, ಯಾಕೆ ಮದುವೆ ಆದೆ? ಗೃಹಸ್ಥನ ಕರ್ತವ್ಯವೇನು? ಪತ್ನಿಯನ್ನ ನೋಡ್ಕೊಂಡು ಮಕ್ಕಳನ್ನ ನೋಡ್ಕೊಂಡು ಕುಟುಂಬ ಪೋಷಣೆ ಮಾಡುವುದೇ ಕರ್ತವ್ಯ. ಅದೇ ರೀತಿಯಲ್ಲಿ ಮುಮುಕ್ಷ ಸಾಧಕರಿಗೆ ಬ್ರಹ್ಮಾತ್ಮ ಜ್ಞಾನ ಪ್ರಾಪ್ತಿಯೇ ಕರ್ತವ್ಯವಾದ್ದರಿಂದ ಏಕಂ ಬ್ರಹ್ಮ ವಿಜ್ಞೇಯಂ, ಅಂದೇ ಬ್ರಹ್ಮವನ್ನ ವಿಚಾರ ಮಾಡುತ್ತಾ ಅಹಂ ಬ್ರಹ್ಮಾತ್ಮ ತಿಳ್ಕೊ. ಹೀಗೆ ಮಾಡಬೇಕೇ ಹೊರತುವೇ ಸುಮ್ಮನೆ ವ್ಯರ್ಥವಾದ ಕೆಲಸಗಳನ್ನ ಮಾಡುತ್ತಾ ವ್ಯರ್ಥವಾದ ಮಾತುಗಳನ್ನ ಆಡುತ್ತಾ ಶುಷ್ಕ ಚರ್ಚೆಗೆ ಒಳಗಾಗಿ ಮನೋರಥಗಳಿಂದ ಹಾಳಾಗಬಾರದು. ಇತಿ ವೇದಾಂತ ಟಿಂಡಿಮಃ ತಮೇ ಯಸ್ಮಿನ್ ದ್ಯೌ ಪೃಥಿವೀ ಚಾಂತರಿಕ್ಷಂ ಓ ತಂ ಮನಸ್ಸಹ ಪ್ರಾಣೈಶ್ಚ ಸರ್ವೈ ತಮೇ ವೈಕಂ ಜಾನತ ಆತ್ಮಾನಂ ಅನ್ಯ ವಾಚೋ ವಿಮುಂಚಥ ಅಮೃತಸ್ಯೈಷ ಸೇತುಃ
ಪರಮ ಪೂಜ್ಯ ಸದ್ಗುರು ಮರಣ್ಯರಾದ ಶ್ರೀ 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 ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ತಾವು ಬರೆದಿರುವ ಭಾವಬೋಧಿನಿ ವ್ಯಾಖ್ಯಾನದಲ್ಲಿ ನಿಮ್ಮಂತ ಕೋಟ್ ಮಾಡಿದ್ದಾರೆ. ಆದ್ದರಿಂದ ಅಧ್ಯಾತ್ಮ ಸಾಧಕರಾದ ನಾವುಗಳು ವೇದಾಂತಿ ವಿಚಾರವನ್ನ ಖಂಡಿ ದಿನಕ್ಕೂ 4 ಗಂಟೆ ವೇದಾಂತ ಪ್ರವಚನ ಕೇಳೋಣ, ಸತ್ಸಂಗವನ್ನು ಮಾಡಿಕೊಂಡು ವೇದಾಂತಿ ವಿಚಾರವನ್ನು ಮಾಡ್ತಾ ಬಂದರೆ ಖಂಡಿತ ಬ್ರಹ್ಮಜ್ಞಾನವನ್ನ ಪಡೆದುಕೊಂಡು ಉದ್ಧಾರವಾಗುತ್ತೇವೆ ಅಂತ ತಿಳಿಸುತ್ತಾ ಇಂದಿನ ವೇದಾಂತ ಡಿಂಡಿಮ ಪ್ರಕರಣ ಗ್ರಂಥದ ಪ್ರವಚನವನ್ನ ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಸದ್ಗುರು ಪಾದುಕಾಭ್ಯಾಂ.